नमस्ते प्रिय वीक्षकरिगेल्ला शुभ मुंजाने संख्या ज्योतिष नेर प्रसार कार्यक्रम के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम सायराम प्रिय वीक्षकरिवत्तिन कार्यक्रम प्रारंभ विशेषवागि मने माडलिक्के बेकागि एन् रेमिडि माडिद्रे मने माडबहुदु अल्वा अथवा मने विचारदल्लि तोंदरे उंटु डिस्प्यूट उंटु आग्ताने इल्ल गाडि तगोळ्ळिक्के आग्ता इल्ल ಜಾಗ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಯಾವ್ಯಾವ ಲಗ್ನದವರು ಏನೇನಪ್ಪ ಮಾಡ್ಕೊಳ್ಬೇಕು ಅದರ ಬಗ್ಗೆ ಮಾತಾಡಿದ್ದೆ. ಸೊ ಸಿಂಹ ಲಗ್ನದವ್ರಿಗೆ ಅಲ್ಲೋ ಅಲ್ಲಿವರೆಗೆ ಬಂದಿದ್ದೇನೆ. ಸೊ ಇನ್ನು ಉಳಿದ ಲಗ್ನಗಳು ಹೇಗಪ್ಪ ಕೆಲಸ ಮಾಡ್ತವೆ ಸೊ ಅದರ ಬಗ್ಗೆ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿದ್ದಾನೆ, ಅನಂತರ ಅದನ್ನು ಫಾಲೋ ಮಾಡಿ ಬಹಳ ಈಸಿಯಾಗಿರ್ತದೆ, ಅಂಥದ್ದೇನು ಸಮಸ್ಯೆ ಇಲ್ಲ, ಲಾಸ್ ಆಗುವಂಥದ್ದು ಏನೂ ಕೂಡ ಇರುವುದಿಲ್ಲ. ರೈಟಾ, ನಾನು ಹೇಳಿದಂಥ ಟೆಕ್ನಿಕನ್ನು ಫಾಲೋ ಮಾಡಿದಾಗ ತುಂಬ ಲಾಸ್ ಆಗುವಂಥದ್ದು ಏನೂ ಇರುವುದಿಲ್ಲ. ಓಕೆ, ನೀವೇನೋ ಮಾಡಿದ್ರೆ ದೇವರಿಗೆ ಕೊಟ್ಟು ಬಿಟ್ರಿ ಅಂತ ಇಂಡಿಕೇಷನ್ ಅದು. ಅದಕ್ಕೋಸ್ಕರ ಸೊ ಅದನ್ನೆಲ್ಲ ಬಹಳ ಸಿಂಪಲ್ ಆಗಿರುವಂಥ ರೆಮಿಡೀಸ್ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಸೊ ಸಿಂಹ ಲಗ್ನದವ್ರಿಗೆ ಹೇಳಿದ್ದೆ ನಾನು ಏನು ಮಾಡಬೇಕು, ಎಲ್ಲಾದರೂ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ದಾನ ಮಾಡಿ ಬನ್ನಿ ಅಂತ. ಓಕೆನಾ? ಸಾಧ್ಯ ಆದರೆ ಏನು ಬೇಕಾದರೂ ಮಾಡಿ, ನೀವು ನಿಮ್ಮಿಂದ ಏನು ಸಾಧ್ಯ ಉಂಟು ಅದು. ಸಣ್ಣ ಮಟ್ಟಿಗೆ ಆದರೆ ಸಣ್ಣ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಸಾಧ್ಯ ದೊಡ್ಡ ಮಟ್ಟಿಗೆ ಮಾಡಿ, ಅದು ನಿಮ್ಮ ಇಚ್ಛೆ. ಬಟ್ ಕನ್ಸ್ಟ್ರಕ್ಷನ್ ಮಾಡುವಂತಹ ಜಾಗನೇ ಇರಬೇಕು. ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೋ ಅಲ್ಲಿನೇ ದೇವಸ್ಥಾನ ಈಗ ನವೀಕರಣ ಮಾಡ್ತಾರೆ, ಅಲ್ಲಿ ಹೋಗಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ತೆಗೆದು ದಾನ ಮಾಡಿ, ಹಣ ಭರಿಸುವುದಲ್ಲ, ತೆಗೆದು ಅಲ್ಲಿ ದಾನ ಮಾಡಿ ಬನ್ನಿ. ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಅದರ ಮುಖಾಂತರ ಏನಾಗುತ್ತೆ, ನಿಮಗೆ ಸಿಂಹ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಾಸ್ಪರಿಟಿ, ಆನಂತರ ಮನೆ ಮಾಡೋದಕ್ಕೆ ಬೇಕಾಗಿ ಏನೆಲ್ಲ ನಿಮಗೆ ಆ ಒಂದು ಸಪೋರ್ಟ್ ಬೇಕೋ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಜಾಗ ಮಾಡಬೇಕು, ವಾಹನ ತಗೊಳ್ಬೇಕಾದ್ರು ಕೂಡ ಖಂಡಿತ ಸಪೋರ್ಟ್ ಬಂದೇ ಬರ್ತದೆ. ಸಿಂಹ ಲಗ್ನ ಇದಂತೂ ನೆನ್ಪಿಟ್ಕೊಳ್ಬೇಕು, ದೇವಸ್ಥಾನದಲ್ಲಿ ಹೋಗಿ ಯಾವುದೇ ಕಾರಣಕ್ಕೂ ಜಗಳ ಮಾಡಬಾರ್ದು. ಓಕೆನಾ? ನಿಮಗೆ ಜಗಳ ಮಾಡುವಂಥ ಸ್ವಭಾವ ತುಂಬ ಜಾಸ್ತಿ, ಆದರೂ ಕೂಡ ದೂರ ಹೋಗುವಾಗ, ಟ್ರಾವೆಲಿಂಗ್ ಮಾಡುವಾಗ, ಹೈಯರ್ ಎಜುಕೇಷನ್ ಮಾಡುವಾಗ, ಅಲ್ಲೂ ಎಲ್ಲಾದರೂ ದೂರ ಟ್ರಾವೆಲಿಂಗ್ ಹೋಗ್ತಾ ಆಗೆಲ್ಲ ಜಗಳ ಅಂತೂ ಮಾಡಿಯೇ ಮಾಡ್ತೀರ. ಸೊ ಜಗಳ ಮಾಡಲಿಕ್ಕೆ ಅಂತೂ ಹೋಗಬಾರ್ದು. ಒಂದು ವೇಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಂದಾಗ ಕೂಡ ಯಾರ ಜೊತೆ ಕೂಡ ಜಗಳ ಮಾಡಬಾರ್ದು. ಸೊ ಇದು ಒಂದು ನಿಮ್ಮ ವೀಕ್ನೆಸ್ ಆಗಿರ್ತದೆ, ಅದು ದೇವಸ್ಥಾನಕ್ಕೆ ಹೋದಾಗ ಮಾತ್ರ, ಬಾಕಿ ವಿಚಾರ ಪರವಾಗಿಲ್ಲ. ಸೊ ಇದೊಂದು ವೀಕ್ನೆಸ್ ಆಗಿರೋದ್ರಿಂದ ಜಗಳ ಮಾಡಲಿಕ್ಕೆ ಅಂತೂ ಹೋಗಬೇಡಿ. ಬಾಕಿ ವಿಚಾರ ಓಕೆ, ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿ ಮುಂದುವರಿಸ್ತದೆ. ಅದಕ್ಕೋಸ್ಕರ ಯಾರೆಲ್ಲ ಸಿಂಹ ಲಗ್ನದವ್ರು ಇದ್ದಾರೆ ಇಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಹೋಗಿ ಅಲ್ಲೇನು ಮಾಡಬೇಕು, ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ದಾನ ಮಾಡಿ ಬನ್ನಿ. ಬಹಳ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಬಂದೇ ಬರುತ್ತೆ. ರೈಟಾ? ಓಕೆ. ಕನ್ಯಾ ಲಗ್ನದವ್ರಿಗೆ ಏನಪ್ಪ ಮಾಡಬೇಕು, ಕನ್ಯಾ ಲಗ್ನ. ಓಕೆ, ಕನ್ಯಾ ಲಗ್ನದವ್ರಿಗೆ ವಿಶೇಷವಾಗಿ ಅವರು ಅನ್ನದಾನ, ಓಕೆ, ಅನ್ನದಾನ ಮಾಡಬೇಕಲ್ವ. ಹಸಿದವರಿಗೆ ಅನ್ನದಾನ ಮಾಡುವುದರಿಂದ ಆ ದೇವಸ್ಥಾನಕ್ಕೆ ಹೋಗಿ ನೀವು ಬೇಕಾದರೆ ಅಕ್ಕಿಯನ್ನು ಕೊಟ್ಟು ಅನ್ನದಾನ ಮಾಡಿಸುವಂತ ಹೇಳಿ, ಅಥವಾ ನಿಮ್ಮ ಹೆಸರಿನಲ್ಲಿ ಅನ್ನದಾನ ಮಾಡಿಸಿ, ಅಥವಾ ಯಾವುದೇ ಉತ್ಸವ ಆಗ್ತಾ ಉಂಟು ನಿಮ್ಮ ಹೆಸರಿನಲ್ಲಿ ಅನ್ನದಾನ ಮಾಡಿಸಿ, ಆ ಬಹಳ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುತ್ತೆ. ರೈಟಾ? ಬಹಳ ಫೇವರಬಲ್. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಂದು ಬೈ ಡಿಫಾಲ್ಟಾಗಿ ಕನ್ಯಾ ಲಗ್ನದವರೇ ಅಂತ ಇಟ್ಕೊಳ್ಳೋಣ. ಓಕೆ, ನೀವು ಅನ್ನದಾನ ಮಾಡ್ತಾನೇ ಇದ್ದೀರಾ ಅಲ್ವಾ, ದೇವಸ್ಥಾನದಲ್ಲಿ ಮಾಡ್ತೀರಾ, ಬೇರೆಯವ್ರಿಗೆ ಏನು ಮಾಡ್ತೀರಾ. ಸೊ ನೀವು ದೊಡ್ಡ ಮನೆ ಕಟ್ಟುವುದು 100%. ರೈಟಾ? ಅದು ಅದರ ಒಂದು ರಿಸಲ್ಟ್ ನಿಮಗೆ 100% ಬಂದೇ ಬರುತ್ತೆ. ಅದಕ್ಕೋಸ್ಕರ ಅನ್ನದಾನ ಆಸ್ ಅ ಮಹಾದಾನ. ಸೊ ಅದನ್ನು ಕನ್ಯಾ ಲಗ್ನದವ್ರು ಮಾಡಿದಾಗ ಬಹಳ ಒಳ್ಳೆಯ ರಿಸಲ್ಟ್ ಬರುತ್ತೆ ಅವರಿಗೆ. ಅವರಿಗೆ ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ, ತಾಯಿ ವಿಚಾರ, ಅಥವಾ ಸುಖ ಸಂಪತ್ತಿನ ವಿಚಾರ, ಏನೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳ ಫೇವರಬಲ್ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾಡಿ ನೋಡ್ಬೋದು. ಓಕೆನಾ? ಇನ್ನು ನಿಮಗೆ ಅನುಕೂಲ ಉಂಟು ಅಂತಾದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಅಲ್ಲಿ ಗೋಶಾಲೆ ಇದ್ದರೆ ಗೋವುಗಳನ್ನು ದಾನ ಮಾಡ್ಬೋದು ನೀವು, ನಿಮ್ಮಿಂದ ಸಾಧ್ಯ ಇದ್ದರೆ ಅಲ್ವಾ. ನಾನು ಹೇಳೋದಿಲ್ಲ ಮಾಡಿ ಅಂತ, ಬಟ್ ನಿಮ್ಮಿಂದ ಸಾಧ್ಯತೆ ಉಂಟು ಅಲ್ವಾ. ಒಂದು ದೇವಸ್ಥಾನ ಇದೆ, ಅಲ್ಲಿ ಗೋಶಾಲೆ ಇದೆ, ಅವ್ರು ಗೋವುಗಳನ್ನು ಸಾಕ್ತಾರೆ, ಅಂದರೆ ಗೋವುಗಳನ್ನು ನೀವು ಅವ್ರಿಗೆ ಅರ್ಪಣೆ ಮಾಡ್ಬೋದು. ಸೋರ್ಸನ್ನು, ರಿಸೋರ್ಸನ್ನು ಜನರೇಟ್ ಮಾಡುವಂಥ ಗೋವು ಅದನ್ನು ಕೂಡ ನೀವು ಕೊಡ್ಬೋದು. ಪರ್ವ, ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಅಥವಾ ನಿಮ್ಮ ಮನೆಯಲ್ಲಿ ರಿಸೋರ್ಸ್ ಉಂಟು, ರಿಸೋರ್ಸ್ ಅಂದರೆ ಏನು, ಅಕ್ಕಿ, ಭತ್ತ ಅಥವಾ ತರಕಾರಿ ಅದೆಲ್ಲ ಉಂಟು. ಸೊ ಅದನ್ನು ಅದು ಯಾವಾಗ ಫಸಲು ಬರುತ್ತೆ ಆ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ದಾನ ಮಾಡ್ಬೋದು. ಅದು ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ. ನೀವು ಕಂಪಲ್ಸರಿ ದೇವಸ್ಥಾನಕ್ಕೆ ದಾನ, ರಿಸೋರ್ಸನ್ನಲ್ಲಿ ಜನರು ನಿಮ್ಮ ಇಲ್ಲಿರುವಂಥ ರಿಸೋರ್ಸನ್ನು ಅವರಿಗೆ ಕೊಟ್ಟಾಗ, ಸಂಪನ್ಮೂಲಗಳನ್ನು ದೇವಸ್ಥಾನಕ್ಕೆ ಕೊಟ್ಟಾಗ ಕೂಡ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಬಹಳ ಒಳ್ಳೆಯ ರಿಸಲ್ಟ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಶುದ್ಧ ತುಪ್ಪ, ಓಕೆ, ದನದ ಶುದ್ಧ ತುಪ್ಪವನ್ನು ನೀವು ದಾನ ಮಾಡಿದಾಗ ಕೂಡ ಏನಾಗುತ್ತೆ, ಕನ್ಯಾ ಲಗ್ನದವರಿಗೆ ಮನೆ ಮತ್ತು ಜಾಗದ ವಿಚಾರದಲ್ಲಿ ಇದ್ದಂತಹ ಆಬ್ಸ್ಟಕಲ್ಸ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳ ಫೇವರಬಲ್ ಆಗಿ ರಿಸಲ್ಟ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಕನ್ಯಾ ಲಗ್ನದವರು ಒಂದೊಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಸ್ವಲ್ಪ ಶಾಪ ಹಾಕುವಂತಹ ಇದು ಜಾಸ್ತಿ ಇರ್ತದೆ. ಶಾಪ ಹಾಕ್ತೀರಾ, ದೇವಸ್ಥಾನಕ್ಕೆ ಹೋಗಿ ಶಾಪ ಹಾಕ್ತೀರಾ ಅಲ್ವಾ, ಕೆಲವೊಂದು ಬಾರಿ ಅವನು ಹಾಗೆ ಆಗಲಿ ಇವನು ಹಾಗೆ. ದಯವಿಟ್ಟು ಇದನ್ನು ಮಾಡಲಿಕ್ಕೆ, ಇದು ಮಾಡಿದರೆ ನಿಮ್ಮ ಮನೆ ವಿಚಾರದಲ್ಲಿ ನಿಮಗೆ ಪ್ರೊಸೀಡ್ ಆಗುವುದಿಲ್ಲ. ನೀವು ಯಾರಿಗೂ ಶಾಪ ಹಾಕುವಂತಿಲ್ಲ. ಓಕೆ, ನೀವು ಶಾಪ ಹಾಕಿದರೆ ನಿಮ್ಮ ಭಾಗ್ಯ ಅಲ್ಲಿನೇ ಕೂತು ಬಿಡುತ್ತೆ. ನಿಮ್ಮ ಮನೆ ವಿಚಾರ ಅಥವಾ ನಿಮ್ಮ ಜಾಗದ ವಿಚಾರ ಯಾವುದೂ ಮುಂದುವರಿಗೆ ಬಿಡೋದಿಲ್ಲ. ಅದಕ್ಕೋಸ್ಕರ ಈ ಶಾಪ ಹಾಕುವಂಥದ್ದನ್ನು ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ನೀವೇನು ಮಾಡಬೇಕು, ಅವಾಯ್ಡ್ ಮಾಡಬೇಕು. ಏನೋ ಕನ್ಯಾ ಲಗ್ನದವರಿಗೆ ಇದೊಂದು ಬಹಳ ಬ್ಯಾಡ್ ಹ್ಯಾಬಿಟ್ಸ್ ಇರ್ತದೆ. ಪ್ರತಿ ಲಗ್ನದವ್ರಿಗೂ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರ್ತದೆ. ಅದು ಕನ್ಯಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಶಾಪ ಹಾಕಿ ಬರುವಂಥದ್ದು ಅಲ್ವಾ. ಅವನು ಸತ್ಯ ಹೋಗಲಿ, ಇವನು ಸತ್ಯ ಹೋಗಲಿ, ಅವ್ರು ತೊಂದರೆ ಕೊಟ್ಟರು, ಅವ್ರು ಹಾಗೆ ಆಗಲಿ, ಈಗ ದಯವಿಟ್ಟು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಬಟ್ ನಾನು ಹೇಳಿದ ಈ ಕೆಲವು ರೆಮಿಡೀಸನ್ನು ಮಾಡಿದಾಗ ಅಲ್ವಾ ನೀವೇನು ರಿಸೋರ್ಸನ್ನು
ನಿಮ್ಮಲ್ಲೇನು ಸಂಪನ್ಮೂಲಗಳಿದೆ ಅದನ್ನು ಅಲ್ಲಿ ಹೋಗಿ ಕೊಟ್ಟಾಗ, ಅನ್ನದಾನ ಮಾಡಿದಾಗ, ಗೋವುಗಳನ್ನು ದಾನ ಮಾಡಿದಾಗ, ಅಲ್ವಾ ದನದ ಶುದ್ಧ ತುಪ್ಪವನ್ನು ದಾನ ಮಾಡಿದಾಗ ಬಹಳ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಅದಕ್ಕೆ ಅಂತಲೇ ಮಾಡಿ ಅಂತ ಹೇಳ್ತೇನೆ ನಿಮಗೆ. ನಿಮಗೆ ಜಾಗದ ವಿಚಾರ, ಮನೆ ವಿಚಾರ ಎಲ್ಲೋ ಒಂದು ಕಡೆ ಕೋರ್ಟ್ ಕಚೇರಿಯಲ್ಲಿ ಉಂಟಾನ, ಸೊ ಇದನ್ನು ಮಾಡಿಕೊಂಡಾಗ ಆ ವಿಚಾರಗಳು ಸಮೇತ ಏನಾಗುತ್ತೆ ಎಲ್ಲೋ ಒಂದು ಕಡೆ ಸಪೋರ್ಟ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಬಂದು ಸಪೋರ್ಟ್ ಮಾಡ್ತಾರೆ, ಏನಾದರೂ ಒಂದು ಆಗುತ್ತೆ ನಿಮಗೆ, ರೈಟಾ? ಆನಂತರ ನಿಮಗೆ ಎಲ್ಲೋ ದೂರ ದೇವಸ್ಥಾನಕ್ಕೆ ಹೋಗ್ತೀರ ಅಂತಂದರೆ ಕುಟುಂಬದ ಸದಸ್ಯರನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದ್ರೆ, ಕುಟುಂಬದ ಸದಸ್ಯರು ಇರಬೇಕು, ಅವರನ್ನು ಕರೆದುಕೊಂಡು ದೂರದ ಟೆಂಪಲ್ಗೆ ಭೇಟಿ ಮಾಡೋದ್ರ ಮುಖಾಂತರ ಕೂಡ ಏನಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ. ಈಗ ತಿರುಪತಿಗೆ ಹೋಗ್ತೀರಾ, ಶಿರಡಿಗೆ ಹೋಗ್ತೀರಾ, ಮಂತ್ರಾಲಯಕ್ಕೆ ಹೋಗ್ತೀರಾ, ಜಯಮಾತಾ ದೇವಿಗೆ ಹೋಗಿ, ಎಲ್ಲೇ ಒಂದು ದೊಡ್ಡ ಟೆಂಪಲ್ಗೆ ಹೋಗ್ತೀರಾ, ಭಾಳ ಫೇಮಸ್ ಟೆಂಪಲ್ಗೆ ಹೋಗ್ತೀರ ಅಂದಾಗ ನಿಮ್ಮ ಕುಟುಂಬದವರನ್ನು ಕರೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಯಾರು ಕನ್ಯಾ ಲಗ್ನದವರು ಆಗ ಕೂಡ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಪ್ರಿಕಾಷನ್ ಯಾವುದು ಬೇಕು, ಶಾಪ ಹಾಕುವಂಥದ್ದು ಇರಬಾರ್ದು, ಅನ್ಯಥಾ ಪ್ರಾಬ್ಲಮ್ ನಿಮಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗಿದೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರೋ, ಓಕೆನಾ? ನೀವಂತಲ್ಲಿ ಯಾರು ಶಾಪ ಹಾಕಬಾರ್ದು, ಬಟ್ ನಿಮಗೆ ಒಂದು ಅಭ್ಯಾಸ ಅದು, ಓಕೆನಾ? ಅದೆಲ್ಲೋ ಒಂದು ಕಡೆ ಅಲ್ವಾ ಅಲ್ಲಿ ಹೋದಾಗ ನಿಮಗೆ ಅದೇ ನೆನಪಿಗೆ ಬರುತ್ತೆ, ಅವ್ನು ನನಗೆ ತೊಂದರೆ ಮಾಡ್ದೆ, ಇವ್ನು ನನಗೆ ತೊಂದರೆ ಮಾಡ್ದೆ, ಅವ್ನು ಸತ್ತೇ ಹೋಗಲಿ, ಇವನು ಹಾಗೆ ಆಗಲಿ, ಅವನು ಅಲ್ವಾ ಈ ರೀತಿ. ಅದಕ್ಕೇ ಹರಕೆ ಹೇಳ್ಕೊಂಡು ಬರೋರು ಕೂಡ ಇರ್ತಾರೆ, ಯಾಕಂದ್ರೆ ಅವ್ನು ಸತ್ತು ಹೋದ್ರೆ ನಾನು ಇದನ್ನು ತಂದು ಕೊಡ್ತೇನೆ, ಅವನ ಕೈಕಾಲು ಮುರಿದನ್ನ ಇದು. ಸೊ ದಯವಿಟ್ಟು ಇದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡ, ಯಾಕಂದರೆ ಎಲ್ಲದಕ್ಕೂ ಕೂಡ ನಾವೇ ಹೊಣೆಗಾರರು, ಓಕೆನಾ? ನಾವೇ ಸರಿ ಇರೋದಿಲ್ಲ ಅಷ್ಟೇ, ಬೇರೆಯವ್ರನ್ನ ದೂರ ಏನೂ ಪ್ರಯೋಜನ ಇಲ್ಲ, ರೈಟಾ? ಎಲ್ಲರೂ ಸರಿನೇ, ನಾವು ಸರಿ ಇಲ್ಲ, ಇದು ತಿಳ್ಕೊಂಡಾಗ ಜ್ಞಾನೋದಯ ಆಗುತ್ತೆ ನಿಮಗೆ. ಅದರ ಮುಖಾಂತರ ನೀವು ಯಾವುದೇ ತಪ್ಪು ಮಾಡಲಿಕ್ಕೆ ಕೂಡ ಹೋಗೋದಿಲ್ಲ, ನಿಮ್ಮ ಬಗ್ಗೆ ಯಾರು ಕೂಡ ಮಾತಾಡಲಿಕ್ಕೆ ಕೂಡ ಹೋಗೋದಿಲ್ಲ. ಅವ್ರು ಏನು ಮಾತಾಡ್ತಾ ಇದ್ದಾರೆ, ಹಾಗಾದರೆ ನೀವು ಮಾಡಿದಂಥ ಕರ್ಮ ಅದು, ಅದಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ, ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ ಏನು ಅಂತ. ಅದಕ್ಕೋಸ್ಕರ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು. ಅದಕ್ಕೋಸ್ಕರ ಯಾರ ಬಗ್ಗೆ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಕಮೆಂಟ್ ಮಾಡಲಿಕ್ಕೆ ಹೋಗೋದು ಬೇಕಾಗಿಲ್ಲ. ಅದು ಕೂಡ ವಿಶೇಷ ರೀತಿಯಲ್ಲಿ ಕನ್ಯಾ ಲಗ್ನದವ್ರು, ಓಕೆನಾ? ನಮ್ಮದೇ ತಪ್ಪು, ನಾವೇ ಸರಿ ಇಲ್ಲ ಅಂತ ಇಟ್ಕೊಂಡಾಗ ಎಲ್ಲವೂ ಕೂಡ ಸರಿದಾರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ. ತುಂಬ ಚೆನ್ನಾಗಿದ್ದು ರಿಸಲ್ಟ್ ಕೂಡ ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ, ರೈಟಾ? ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ? ಮೆಲ್ಲಿಂದ ಕೊಟ್ಟಾರ ಚೌಕಿಯಿಂದ. ಸರಿ, ನಿಮ್ಮ ಹೆಸರು? ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? ರಕ್ಷಾ. ರಕ್ಷಾ, ಓಕೆ. ನಿಮ್ಮ ಹೆಸರು ಏನಮ್ಮ? ಸತ್ಯಾವತಿ. ಓಕೆ, ಮಗಳ ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಅಕ್ಟೋಬರ್ 4, 97. ಸಮಯ ಹೇಳಿಮ್ಮ. 3:15. ಮಧ್ಯಾಹ್ನ ರಾತ್ರಿ? ಮಧ್ಯಾಹ್ನ. ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರು. ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕನಮ್ಮ? ಹೌದು. ಸೊ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಈಗ ಕಾಲೇಜ್ ಹೋಗ್ತಾ ಇದ್ದಾಳೆ, ಭವಿಷ್ಯ ಹೇಗೆ ಮದುವೆದು ಅಂತ. ಕಾಲೇಜ್ ಹೋಗ್ತಾ ಇದ್ರೆ ಅವ್ಳು ಕಲ್ತ್ಕೊಳ್ಳಿ, ಈಗ ಅವಸರ ಏನು ನಿಮಗೆ? ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಕಲ್ತ್ಕೊಳ್ಳಿಪ್ಪ, ಕಲ್ತು ಪಾಸ್ ಆಗಲಿ, ಏನೋ ಒಂದು ಕೆಲಸ ಹುಡುಕೊಳ್ಳಿ, ಆನಂತರ ಭವಿಷ್ಯ ಕೇಳಿ ಏನಾಗುತ್ತೆ ಅಂತ, ಓಕೆನಾ? ರೈಟ್, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅಲ್ಲ, ನೀವು ಆರಾಮದಲ್ಲಿ ಕೂತ್ಕೊಂಡು ಭವಿಷ್ಯ ಹೇಳಿ ಅಂದರೆ, ನಾನೇನು ನಿಮ್ಮ ಮನೆಯಲ್ಲಿ ಕೂತಿದ್ದೀನಿ ಅಥವಾ ನಾನು ನನ್ನ ಮನೆಯಲ್ಲಿ ಕೂತು ಆನ್ಲೈನಲ್ಲಿ ಇದ್ದೀನಿ, ರೈಟಾ? ಸೊ ಸುಲಭ ಅಂತೂ ಖಂಡಿತ ಅಲ್ಲ. ಅದಕ್ಕೆ ಇದು ಕಾರ್ಯಕ್ರಮ ಇರೋದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಮಾತ್ರ. ಅದಕ್ಕೋಸ್ಕರ ಪ್ರಶ್ನೆ ಇದ್ದರೆ ಕರೆ ಮಾಡಿ, ಅನ್ನೆಸೆಸರಿ ಕರೆ ಮಾಡಬೇಡಿ ದಯವಿಟ್ಟು, ಓಕೆನಾ? ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಬೇಕಾಗಿಲ್ಲ. ಪ್ರಶ್ನೆ ಇಲ್ಲದೆ ಕರೆ ಮಾಡಲಿಕ್ಕೆ ಹೋಗಬೇಡಿ. ಪ್ರಶ್ನೆಯನ್ನೆಲ್ಲ ನಿಮ್ಮ ಹತ್ರ ಬರೇ ಆಟ ಆಡ್ತಾ ಇದ್ದೀರಾ, ಸೊ ಅದು ಬೇಕಾಗಿಲ್ಲ ಯಾವುದು ಕೂಡ, ಯಾವುದೇ ಕಾರಣ ಕೂಡ. ನನಗೆ ಅದು ಇಷ್ಟ ಆಗಲ್ಲ. ನಿಮಗೆ ಪ್ರಶ್ನೆ ಉಂಟು, ನಿಮಗೆ ಕಷ್ಟ ಉಂಟು ಹೇಳಿ, ಓಕೆ? ರೈಟ್, ನಾನು ಹೇಳ್ತೇನೆ ಅದಕ್ಕೆ ಆನ್ಸರ್ ಏನು, ಅದಕ್ಕೆ ಪರಿಹಾರ ಏನು. ಸುಮ್ಮ ಸುಮ್ಮನೆ ಅದು ಕರೆ ಮಾಡಿ ಏನೋ ಒಂದು ಟೈಮ್ ಪಾಸ್ ಅಂತ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾನು ಇಲ್ಲಿ ಕೂತಿಲ್ಲ. ನಿಮಗೆ ಅಷ್ಟು ಮಾಡಬೇಕು, ಕಟ್ಪಾಡಿಯಲ್ಲಿ ಇರ್ತೇನೆ, ದಯವಿಟ್ಟು ಬನ್ನಿ ಅಲ್ವಾ. ಈಗ ಮಂಗಳೂರಿಂದ ಬರೋದಾದ್ರೂ ಕೂಡ ವಿದಿನ್ 45 ಮಿನಿಟ್ಸ್ ಕಟ್ಪಾಡಿಯಲ್ಲಿ ಇರ್ತೀರಾ, ಸೊ ಅಲ್ಲಿ ಬಂದು ಕೇಳಿಸ್ಕೊಳ್ಳಿ, ಭವಿಷ್ಯ ಏನುಂಟದ ಆಗ ಹೇಳಿಕೊಡ್ತೇನೆ ನಿಮಗೆ. ಅದು ಭವಿಷ್ಯ ಏನು ತೋರಿಸ್ಕೊಡ್ತದೆ, ಏನಾಗುತ್ತೆ ಏನಾಗಲ್ಲ 100% ತೋರಿಸ್ಕೊಡ್ತೀನಿ, ರೈಟಾ? ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಓಕೆನಾ? ಇಲ್ಲಾಂದ್ರೆ ಏನಾಗುತ್ತೆ, ಒಂದಷ್ಟು ಜನ ತೊಂದರೆಯಲ್ಲಿ ಸಿಕ್ಕಾಕೊಂಡವ್ರು ಇರ್ತಾರೆ, ಅವರು ಟ್ರೈ ಮಾಡ್ತಾ ಇರ್ತಾರೆ, ಅವ್ರಿಗೆ ಕಾಲೇ ಸಿಗೋದಿಲ್ಲ ಅಲ್ವಾ, ರೈಟಾ? ನೀವು ಕಾಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಬಿಸಿ ಬರ್ತಾ ಇರ್ತದೆ, ಬಿಸಿ ಬರ್ತದೆ ಅಂತ ಒಂದು ಪರಿಸ್ಥಿತಿ ಇರ್ತದೆ. ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಎಲ್ಲದನ್ನು ಕೂಡ, ಓಕೆ? ತುಂಬ ಚೆನ್ನಾಗಿ ವರ್ಕ್ ಆಗುತ್ತಪ್ಪ, ಕನ್ಯಾ ಲಗ್ನದವ್ರಿಗೆ ಗೊತ್ತಾಯಿತು ಅವ್ರು ಏನಪ್ಪ ಮಾಡಬೇಕಲ್ವ. ಸೊ ಹಾಗಾದರೆ ಮನೆ ವಿಚಾರದಲ್ಲಿ ಅವ್ರು ಹೇಗೆ ಹೋಗಬೇಕು ಎಂಬುದನ್ನು ವಿವರವಾಗಿ ತಿಳಿಸಿ ಹೇಳಿದ್ದೇನೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ರೈಟಾ? ಓಕೆನಾ? ಅದೇ ನಮ್ಮ ತುಲಾ ಲಗ್ನದವ್ರಿಗೆ, ಓಕೆನಾ? ತುಲಾಲಗ್ನ ಆ್ಯಕ್ಚುಲಿ ತುಲಾ ಲಗ್ನದವ್ರು ಏನಪ್ಪ ಮಾಡಬೇಕಲ್ಲ, ತುಲಾ ಲಗ್ನದವ್ರಿಗೆ ಈಗ ಮನೆ ವಿಚಾರದಲ್ಲಿ ಸಮಸ್ಯೆ ಉಂಟು, ಓಕೆನಾ? ಈ ತುಲಾ ಲಗ್ನದವ್ರು ಕೂಡ ಹಾಗೇನೆ, ಏನು ಗೊತ್ತಾ, ಈಗ ನಾನು ನಿಮಗೆ ಸಿಂಹಲಗ್ನಕ್ಕೆ ಹೇಳಿದೆ, ಸಿಂಹಲಗ್ನದವರು ದೇವಸ್ಥಾನಕ್ಕೆ ಹೋದಾಗ ಸಡನ್ನಾಗಿ ಕೋಪ ಬರುತ್ತೆ, ಸಡನ್ನಾಗಿ ಜಗಳ ಮಾಡ್ತಾರೆ, ಮತ್ತೆ ಶಾಂತರಾಗಿಬಿಡ್ತಾರೆ, ವಿಷಯ ಬೇರೆ, ಓಕೆನಾ? ಬಟ್ ಈ ಒಂದು ತುಲಾ ಲಗ್ನದವರು ಕೂಡ ಇವ್ರಿಗೂ ಕೂಡ ಹಾಗೇನೆ. ಇವ್ರೇನು ಮಾಡ್ತಾರೆ, ಇವ್ರಿಗೆ ದೇವಸ್ಥಾನಕ್ಕೆ ಹೋದಾಗ ದೂರ ಟ್ರಾವೆಲಿಂಗ್ ಮಾಡಿ ಜಗಳ ಮಾಡಲೇಬೇಕು, ಕಂಪಲ್ಸರಿ, ಓಕೆ? ಜಗಳ ಮಾಡಿಕೊಂಡೇ ಹೋಗೋದು ಇವರು, ಜಗಳ ಮಾಡದೆ ಇವರು ಹೋಗೋದಿಲ್ಲ ಅಂತ ಪರಿಸ್ಥಿತಿ, ಓಕೆನಾ? ಜಗಳ, ಸೊ ಅದು ಮಾಡಬಾರ್ದು ಅಂತ ಹೇಳ್ತೇನೆ, ಓಕೆನಾ? ಇಲ್ಲಾಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಮನೆ ವಿಚಾರ, ಜಾಗದ ವಿಚಾರ, ವಾಹನದ ವಿಚಾರ, ತಾಯಿ ವಿಚಾರಗಳು, ಸುಖಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ತೊಂದರೆಗೊಳಗಾಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಅದಕ್ಕೋಸ್ಕರ ಯಾವಾಗ ಟ್ರಾವೆಲಿಂಗ್ ಮಾಡ್ತೀರಾ, ಜಗಳ
ಮಾಡಬೇಡಿ. ನಿಮ್ಮ ಟ್ರಾವೆಲಿಂಗ್ ತುಂಬ ಟ್ರಾವೆಲ್ ತುಂಬ ಚೆನ್ನಾಗಿರ್ತದೆ. ಟ್ರಾವೆಲ್ ಅಂದರೆ ದೇವಸ್ಥಾನಕ್ಕೆ ಅಂತಲ್ಲ, ದೂರ ಟ್ರಾವೆಲಿಂಗ್ ಎಲ್ಲಿ ಬೇಕಾದರೂ ಅಲ್ಲಿ ಎಲ್ಲಿ ಬೇಕಾದರೂ ಮಾಡಿ ನೀವು. ಅಲ್ಲಿ ಹೋಗುವಾಗ ಏನು ನೀವು ಜಗಳ ಅಂತೂ ಮಾಡಿಯೇ ಮಾಡ್ತೀರಾ. ಸೊ ಅದನ್ನು ಮೊದಲು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ಇನ್ನು ಪರಿಹಾರ ಏನಪ್ಪ ಮಾಡ್ಕೊಳ್ಬೇಕು, ನಿಮಗೆ ಈಗ ಒಂದು ಮನೆ ಬೇಕು, ಜಾಗ ಬೇಕು, ವಾಹನ ಬೇಕು, ತಾಯಿ ಸರಿ ಇರಬೇಕು, ಸುಖದ ಅಲ್ವಾ ನಿಮ್ಮ ಮನೆಯಲ್ಲೇನೋ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟ ಕೋರ್ಟು ಕಚೇರಿ ಅದು ಇದು ಬಂದುಬಿಟ್ಟಿದೆ ಅಲ್ವಾ, ಯಾರೋ ಕೋರ್ಟಿಗೆ ಹಾಕಿಬಿಟ್ಟಿದ್ದಾರೆ. ಸೊ ಆ ಸಮಸ್ಯೆಯಿಂದ ನೀವು ಮುಕ್ತರಾಗಬೇಕು. ಸೊ ಏನಪ್ಪ ಮಾಡಬೇಕು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಜ್ಯೋತಿ ಅಂತ, ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ ಸರ್. ಮಗನ ಹೆಸರು ಹುಟ್ಟಿದ ದಿನಾಂಕ? ಮಗನ ಹೆಸರು ಜಿತೇಶ್. ಓಕೆ ಜಿತೇಶ್. ಜಿತೇಶ್ ಆಯ್ತಮ್ಮ. 25/4/2000 ಸಮಯ ಹೇಳಿಮ್ಮ. 7:38 ಸಂಜೆ. 7:38 ಸಂಜೆ. ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರಲ್ಲಿ. ಮಂಗಳೂರಲ್ಲಿ. ಓಕೆ, ನೋಡೋಣ ಜಾತಕ. ಉತ್ತರಾಷಾಢ ನಕ್ಷತ್ರ ಧನುರಾಶಿ ಜಾತಕನಮ್ಮ. ರೈಟ್ ಅಮ್ಮ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ನೋಡೋಣ, ಕೆಲಸ ಹುಡುಕ್ತಾ ಇದ್ದಾನ? ಹುಡುಗ ಕೆಲಸ ಅಲ್ಲಿ ಇದ್ದಾನ? ಕೆಲಸಕ್ಕೆ ಹುಡುಕ್ತಾ ಇದ್ದಾನೆ. ಈಗ ಒಂದು ಟ್ರೈನಿಂಗ್ ಗೆ 2 ದಿವಸದಿಂದ ಹೋಗ್ತಾ ಇದ್ದಾನೆ. ಓಕೆ, ಕೆಲಸ ಓಕೆ. ನೋಡಮ್ಮ, ಪ್ರಶ್ನಾಕಾಲದಲ್ಲಿ ಏನುಂಟು ಅದನ್ನು ಜಸ್ಟ್ ಹೇಳಿಕೊಡ್ತೀನಮ್ಮ ನಿಮಗೆ. ಅವನಿಗೀಗ ದಶ ಯಾವ್ದು ನಡೀತಂಟು, ಕುಜದಶೆ ಶುಕ್ರಭುಕ್ತಿ ನಡೀತಂಟಮ್ಮ. ಕೆಲಸ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ, ಪರವಾಗಿಲ್ಲ. ಬಟ್ ಏನು ಕೆಲಸ ಮಾಡ್ತಾರಮ್ಮ, ಈಗ ಯಾವುದೇ ಕೆಲಸಕ್ಕೆ ಅವ್ರು ಸೇರಿದ್ರು ಕೂಡ ಸ್ವಲ್ಪ ಸಮಯದಲ್ಲಿ ಕೆಲಸ ಡ್ರಾಪ್ ಮಾಡ್ತಾರೆ ಅಂತ ಕೂಡ ಇಂಡಿಕೇಶನ್ ಉಂಟಮ್ಮ. ತುಂಬ ಮನಸ್ಸು ಇರುವುದಿಲ್ಲ ಕೆಲಸಕ್ಕೆ ಹೋಗಲಿಕ್ಕೆ. ಸೊ ಇದನ್ನು ನೋಡ್ಕೊಳ್ಬೇಕು, ಯಾಕಂದರೆ ಅವ್ರಿಗೆ ಇಚ್ಛೆ ಏನಿರ್ತದೆ, ತುಂಬ ಒಳ್ಳೆ ಕೆಲಸ ಮೊದಲೇ ಬೇಕು ಅಂತ. ತುಂಬ ಒಳ್ಳೆ ಕೆಲಸ ಮೊದಲೇ ಸಿಗುವುದು ಬಹಳ ಕಷ್ಟ ಆಗುತ್ತಮ್ಮ. ಸ್ವಲ್ಪ ವ್ಯಯ ಮಾಡಬೇಕಾಗುತ್ತೆ, ದೂರದಲ್ಲಿ ಹೋಗಿ ಕೆಲಸ ಸಿಗುತ್ತೆ. ಸೊ ಅದನ್ನು ಮಾಡ್ಕೊಂಡು ಹೋದರೆ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಏನು ಜಾಬ್ ಸಿಗ್ತದೋ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಏನು ಜಾಬ್ ಸಿಕ್ಕಿದ್ರು ಪರವಾಗಿಲ್ಲ, ಅದನ್ನು ಮಾಡಿ. ಅದು ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ, 100% ಅದರಲ್ಲಿ ಡೌಟೇ ಇಲ್ಲ. ಓಕೆ, ಬರೀ ಪ್ರಯತ್ನ ಮಾಡಲಿಕ್ಕೆ ಹೇಳಿ, ಬೇರೇನು ಬೇಕಾಗಿಲ್ಲ. ರೈಟಾ? ಸರಿ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಒಳ್ಳೇದನ್ನು ಸಿಗುತ್ತೆ, ಬಟ್ ಎಲ್ಲೋ ಒಂದು ಕಡೆ ಅಲ್ವಾ ಕೆಲವರಿಗೆ ಕೀಳರಿಮೆ ಇರುತ್ತಲ್ಲ, ಸಣ್ಣ ಕೆಲಸ ಸಿಗ್ಬಿಡ್ತು, ಏನು ಮಾಡೋದಪ್ಪ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಏನು ಕೆಲಸ ಸಿಗ್ತೋ ಅದನ್ನು ಮಾಡ್ಕೊಳ್ಳಿ, ಪರವಾಗಿಲ್ಲ. ಓಕೆ, ಸೊ ನಮ್ಮ ತುಲಾ ಲಗ್ನದವ್ರು ಏನಪ್ಪ ಮಾಡಬೇಕು, ನಾನು ಹೇಳಿದ ತುಲಾ ಲಗ್ನದವ್ರಿಗೆ ಒಂದೇ ರೀತಿಯ ಎರಡು ವಸ್ತುಗಳನ್ನು ದಾನ ಮಾಡಿ ಅಂತ ಹೇಳ್ತೇನೆ. ಯಾವುದೇ ವಸ್ತುಗಳು, ಈಗ ದೀಪ ಕೊಡ್ತೀರಲ್ವ, ಕಾಲು ದೀಪ ಇಷ್ಟು ಅದು ಒಂದೇ ರೀತಿ ಎರಡು ಇರಬೇಕು. ಆಗ ಅದನ್ನು ನೀವು ಕೊಟ್ಟಾಗ ನಿಮಗೆ ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ, ದೇವಸ್ಥಾನಕ್ಕೆ ಕೊಡಬೇಕು ನೀವು. ರೈಟಾ? ಆನಂತರ ಒಂದೇ ರೀತಿ ಎರಡು ಗಂಟೆಗಳನ್ನು ಕೊಟ್ಟಾಗ ಕೂಡ ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಕೂಡ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ನಿಮ್ಮಲ್ಲಿ ಇನ್ನೂ ಸಾಧ್ಯತೆ ಉಂಟು ಅಂತಾದರೆ ನೀವೇನು ಮಾಡ್ಬೋದು, ಅವರಿಗೆ ಸ್ವಲ್ಪ ಈ ಯಾರಾದರೂ ಅಲ್ಲಿ ಪ್ರವಾಸಿಗರು ಬಂದಿರ್ತಾರೆ, ಅವರಿಗೆ ಗೈಡ್ ಮಾಡುವಂಥ ಕೆಲಸವನ್ನು ಮಾಡಿದರೂ ಕೂಡ ಅದು ಬಹಳ ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ. ನಿಮಗೆ ಗೈಡ್ ಮಾಡುವಂಥ ಕೆಲಸ ಮಾಡಿ, ಈ ದೇವಸ್ಥಾನ ಹೀಗೆ, ಈ ದೇವಸ್ಥಾನ ಮೇ ಬಿ ಅಲ್ವಾ, ಮೇ ಬಿ ದೂರ ಹೋದಾಗ ಎಲ್ಲಾದರೂ ಕೂಡ ನಿಮಗೆ ಸಾಧ್ಯತೆ ಉಂಟು, ಕೆಪಬಿಲಿಟಿ ಉಂಟು, ಗೈಡ್ ಮಾಡುವಂಥ ತಾಕತ್ತು ಉಂಟು ನಿಮ್ಮ ಹತ್ರ. ಸೊ ಅವರಿಗೆ ಗೈಡ್ ಮಾಡಿ ಅಂತ ಹೇಳ್ತೇನೆ, ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಆನಂತರ ನೀವು ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀರಾ, ನಿಮ್ಮ ಒಡ ಹುಟ್ಟಿದವ್ರನ್ನ ಜೊತೆಗೆ ಕರ್ಕೊಂಡೋಗಿ ಅಂತ ಹೇಳ್ತೇನೆ. ಒಡ ಹುಟ್ಟಿದವ್ರನ್ನ ಜೊತೆಗೆ ಕರ್ಕೊಂಡೋಗಿ, ಅದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಆನಂತರ ಒಂದೇ ರೀತಿಯ ಎರಡು ವಸ್ತುಗಳನ್ನು ನೀವೇನು ಬೇಕಾದರೂ ಕೊಡಿ, ಒಂದೇ ರೀತಿ ಎರಡು ವಸ್ತುಗಳು ಬೇಕೇ ಬೇಕು. ಅದನ್ನು ಕೊಟ್ಟಾಗ ಅದು ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಈಗ ತುಪ್ಪ ಕೊಡ್ತೀರಂದರೆ ಒಂದೇ ರೀತಿ ಎರಡು ಬಾಟಲ್ ತುಪ್ಪಗಳನ್ನು ಕೊಡಬೇಕಾದಿತ್ತು. ನಿಮಗೆ ಊದುಬತ್ತಿ ಕೊಡ್ತೀರಿ, ಅಗರಬತ್ತಿ ಕೊಡೋದಾದ್ರೂ ಕೂಡ ಒಂದೇ ರೀತಿ ಎರಡು ಪ್ಯಾಕೆಟನ್ನು ನಿಮಗೆ ಕೊಡಬೇಕಾದಿತ್ತು. ಅದು ಸ್ವಲ್ಪ ಕೂಡ ವ್ಯತ್ಯಾಸ ಇರಬಾರ್ದು ಅದರಲ್ಲಿ. ಅಂಥದ್ದನ್ನು ಕೊಟ್ಟಾಗ ಏನಾಗುತ್ತೆ, 100% ನಿಮಗೆ ಆ ಭೂಮಿ ವಿಚಾರ, ಮನೆ ವಿಚಾರ, ಜಾಗದ ವಿಚಾರ, ತಾಯಿ ವಿಚಾರ, ಸುಖ ಸಂತೋಷದ ವಿಚಾರ, ಏನು ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಕೋರ್ಟು ಕಚೇರಿ ಅನ್ನೋದು ಬರ್ತಾ ಉಂಟು, ಡೆಫಿನೆಟ್ ಆಗೋದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳ ಚೆನ್ನಾಗಲ್ವಾ? ಪ್ರಿಕಾಷನ್ ಏನ್ಬೇಕು, ಜಗಳ ಮಾಡದೇ ಇರುವಂಥದ್ದು. ಜಗಳ ಮಾಡೋದು ಯಾವುದು ಕೂಡ ಬೇಕಾಗಿಲ್ಲ. ಜಗಳ ಮಾಡಿದರೆ ಅದು ಪ್ರಾಬ್ಲಮನ್ನು ಡೆಫಿನೆಟ್ ಆಗಿ ನಿಮಗೆ ಕ್ರಿಯೇಟ್ ಮಾಡಬಲ್ಲದಲ್ವ. ಜಗಳ ಅಂತೂ ಮಾಡಬಾರ್ದು, ಎಲ್ಲೋ ಕಚ್ಚಾಟ ಮಾಡಬಾರ್ದು. ಅದಕ್ಕೋಸ್ಕರ ಒಡ ಹುಟ್ಟಿದವರನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋದಾಗ ಅಲ್ವಾ, ಒಡ ಹುಟ್ಟಿದವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನೋಡಿ ಹೇಗೆ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರ್ತದೆ ಅಲ್ವಾ. ಒಡ ಹುಟ್ಟಿದವರು ಇಲ್ಲಾಂದರೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸೇರಿಕೊಂಡು ಕೂಡ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ವಿಶೇಷವಾಗಿ ತುಲಾ ಲಗ್ನದವರು ಆ ರೀತಿ ಮಾಡಿರ್ತಾರೆ ಕೂಡ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಪರವಾಗಿಲ್ಲ. ಬಟ್ ನೀವು ಒಡ ಹುಟ್ಟಿದವ್ರನ್ನ ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಹೋದಾಗ ಕೂಡ ಅದು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುತ್ತೆ. ಪ್ರಿಕಾಷನ್, ಜಗಳ ಮಾಡದೇ ಇರುವಂಥದ್ದು. ಆನಂತರ ದಾನ ಮಾಡುವಂಥದ್ದು, ಒಂದೇ ರೀತಿ ಎರಡು ವಸ್ತುಗಳನ್ನು ನೀವು ದಾನ ಮಾಡುವಂಥದ್ದು. ಅದು ಏನು ಬೇಕಾದರೂ ಮಾಡಿ, ಬಟ್ ಎರಡು ವಸ್ತುಗಳನ್ನು ಕೊಡಿ, ಅವರಿಗೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಅದರಲ್ಲಿ ಇನ್ನೂ ಕೂಡ ಉಂಟು, ಏನಂದರೆ ಈಗ ನೀವು ತೆಂಗಿನಕಾಯಿ ಕೊಡಬೇಕು ನಿಮಗೆ. ಓಕೆ, ನೀವು ದೇವಸ್ಥಾನಕ್ಕೆ ತೆಂಗಿನಕಾಯಿ ಕೊಡಬೇಕಂತ ಆಸೆ, ನೀವೇನು ಮಾಡಬೇಕು ಅದನ್ನು, ಈಗ ಒಂದು 50 ತೆಂಗಿನಕಾಯಿ ಕೊಡೋದಾದರೆ 25 ತೆಂಗಿನಕಾಯಿಗಳನ್ನು ಬೇರೆ ಬೇರೆ ಕಟ್ಟು ಕಟ್ಟಿ ನೀವು ಕೊಡಬೇಕಾದಿತ್ತು ಅಲ್ವಾ. ಎರಡು ಒಂದೇ ರೀತಿ ಇರಬೇಕು, ಅಲ್ಲಿ ಕೂಡ ಇಲ್ಲಿ ಕೂಡ. ಅದು ವಜನ್ ಮಾಡುವಾಗ ಒಂದೇ ರೀತಿ ಬರಬೇಕು. ಸೊ ಆ ರೀತಿ ಇದ್ದಾಗ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ. ಅಕ್ಕಿ ಕೊಡಬೇಕು, ಓ ಈಗ ಒಂದು 25 ಕಿಲೋ ಅಕ್ಕಿ ಕೊಡಬೇಕಾದ್ರೆ ಒಂದು 12.5 ಕಿಲೋ ಒಂದು, 12.5 ಕಿಲೋ ಒಂದು, ಅದು ಎರಡನ್ನು ಬೇರೆ ಬೇರೆ ಮಾಡಿ ಆ ರೀತಿಯಾಗಿ ಕೊಡಬೇಕಾದಿತ್ತು. ನಿಮಗೆ ನೀವು ಏನು ಕೊಡ್ತೀರಾ ಅದನ್ನು ಡಬಲ್ ಆಗಿ ಅಲ್ವಾ, ಒಂದೇ ರೀತಿಯಾಗಿ ಮಾಡಿಕೊಡಿ. ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ ನಮ್ಮ ತುಲಾ ಲಗ್ನದವರಿಗೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಓಕೆ, ನಿಮ್ಮ ಹೆಸರು? ನಿತಿನ್ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 12/10/1973. ಸರಿ ಹೇಳಿ ಸರ್. 2
ಶನಿವಾರ ಬೆಳಿಗ್ಗೆನ ಸಂಜೆನ ಬೆಳಿಗ್ಗೆ 7:50 ಅಲ್ವಾ ಓಕೆ ಓಹೋ ಜೀರೋ ಫಲಿತಾಂಶ ಏನು ಫಲಿತಾಂಶ ನೀಡುದಿಲ್ಲ ಜೀರೋ ಕೂಡ ಒಂದು ಫಲಿತಾಂಶನೇ ಅಲ್ವಾ ರೈಟ್ ಸೊ ಜಾತಕ ನೋಡಿ ಜಾತಕ ಏನಾಗುತ್ತೆ ಏನು ಹೇಳ್ತಾ ಅದನ್ನು ಹೇಳಿಕೊಡ್ತೇನೆ ನಿಮಗೆ ನೋಡಿ ಜಾತಕ ಏನು ಹೇಳಿದೆ ನಿಮಗೆ ರೇವತಿ ನಕ್ಷತ್ರ ಮೀನ ರಾಶಿ ಜಾತಕ ಸರಿನಾ ಅಯ್ಯ ಚಂದ್ರದೇಶ ನಡೀತಾ ಉಂಟಲ್ಲ ಚಂದ್ರದೇಶ ಅಷ್ಟು ಸುಲಭ ಅಲ್ಲ ಚಂದ್ರ ಷಷ್ಠಭಾವದಲ್ಲಿ 6ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ 6ನೇ ಮನೆ ಚಂದ್ರ ಒಳ್ಳೆ ರಿಸಲ್ಟ್ ಅಂತೂ ಡೆಫಿನೆಟ್ ಆಗಿ ಪ್ರೊಡ್ಯೂಸ್ ಮಾಡೋದಿಲ್ಲ ನಿಮ್ಮ ಸಿರೀಸ್ ಬಂದು 40ರ ಸಿರೀಸ್ ಸ್ಟಾರ್ಟ್ ಆಗ ರನ್ನಿಂಗ್ ಆಗ್ತಾ ಉಂಟು ನಿಮಗೆ 42ನೇ ವಯಸ್ಸಿನ ನಂತರ ಏನು 42 ಇಂದ ಹಿಡಿದು 49 ವರೆಗೆ ಓಕೆ 42 ಇಂದ 49 ವರೆಗೆ ನೀವು ಏನು ಮಾಡ್ತೀರಾ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರುವುದಿಲ್ಲ ಅಂತಲೇ ಉಂಟು ಅದು ಡಿಸ್ಪ್ಯೂಟ್ ಆಗುತ್ತೆ ಅದು ಇರಿಟೇಷನ್ ಆಗುತ್ತೆ ಅದು ಮೋಸ ಆಗುತ್ತೆ ಅದು ತುಂಡಾಗುತ್ತೆ ಅದು ಹೋಗುತ್ತೆ ಆಗುದಿಲ್ಲ ಈಗ ನಿಮ್ಮ ಲೈಫ್ ಸ್ಟಾರ್ಟ್ ಆಗಿಲ್ಲ ಸರ್ ಡೋಂಟ್ ವರಿ ಓಕೆನಾ ಈಗ ಲೈಫ್ ಸ್ಟಾರ್ಟ್ ಆಗಿಲ್ಲ ಈಗ ಸ್ಟ್ರಗಲ್ ಮಾಡಬೇಕು ಈಗ ಎಲ್ಲ ಬುದ್ಧಿ ಕಲಿಬೇಕು ನೀವು ಏನಾಗುತ್ತೆ ಏನಾಗ ಎಷ್ಟು ಜನರ ಹತ್ರ ಮೋಸ ಹೋಗಬೇಕು ನೀವು ಏನು ಮಾಡಬೇಕು ಟ್ರಾವೆಲಿಂಗ್ ಮಾಡುವಾಗ ಎಷ್ಟು ಮೋಸ ಹೋಗ್ತೀರಾ ಸ್ನೇಹಿತರ ಮುಖಾಂತರ ಎಷ್ಟು ಮೋಸ ಹೋಗ್ತೀರಾ ಹಣಕಾಸು ಎಷ್ಟು ಮೋಸ ಹೋಗ್ತೀರಾ ಕೆಲಸ ಯಾವುದು ಕೂಡ ಮುಂದುವರಳಿಗೆ ಬಿಡುವುದಿಲ್ಲ ಎಲ್ಲ ಕೆಲಸ ಅರ್ಧ ಆಗಿರ್ತದೆ ತುಂಬ ಪ್ರಾಬ್ಲಮ್ ಆಗಿರ್ತದೆ ನಿಮಗೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅದು ಕೂಡ ಈಗಿನ ಕಾಲದಲ್ಲಿ ಏನಾಗುತ್ತೆ ನಿಮಗೆ ಹಣಕಾಸು ತುಂಬ ಬೇಕು ಅಂತ ಇಂಡಿಕೇಶನ್ ಇದೆ ಅರ್ಥ ಆಯ್ತಾ ಹಣಕಾಸು ಅದು ಕೂಡ ಕುಟುಂಬಕ್ಕೆ ಸಂಬಂಧಪಟ್ಟ ಹಣಕಾಸು ಬಹಳ ಬೇಕು ಅಂತ ಇಂಡಿಕೇಶನ್ ಇದೆ ಬಟ್ ನೀವು ವರಿ ಮಾಡಬೇಡಿ ಒಳ್ಳೇದಾಗುತ್ತೆ ನಿಮಗೆ ಬಟ್ ನಿಮಗೆ 50 ಬರಬೇಕಷ್ಟು 50ನೇ ವಯಸ್ಸು ರನ್ನಿಂಗ್ ಆಗಬೇಕು 50 ಬಂದ ನಂತರ ಈ ಜಾತಕ ಬಹಳ ಫೇವರಬಲ್ ಆಗಿ ಕೆಲಸ ಮಾಡುತ್ತೆ ನಿಮಗೆ ಭಾಗ್ಯಾಧಿಪತಿ ಕೆಲಸ ಮಾಡ್ತಾನೆ ಆ ಸಮಯದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಇಲ್ಲ ಬಟ್ ನೀವೇನು ಮಾಡಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೀವು ನಾಗದೇವರಲ್ಲಿಗೆ ಎಲ್ಲಿ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಒಂದು ಆಶ್ಲೇಷ ಬಲಿಯನ್ನು ಕೊಡ್ತಾ ಬನ್ನಿ ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಆನಂತರ ನಿಮ್ಮ ಕುಟುಂಬದ ಮೂಲ ನಾಗ ಎಲ್ಲಿದೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಆನಂತರ ಲೈಫ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಲೈಫ್ ಸ್ಟಾರ್ಟ್ ಆಗಲ್ಲ ಅಲ್ಲಿವರೆಗೆ ಇರಿಟೇಷನ್ ಪಾಪ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ನಿಮಗೇನೆ ಗೊತ್ತಾಗಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಸರ್ ಓಕೆನಾ ರೈಟಾ ಸರಿ ಓಕೆ ಒಳ್ಳೇದಾಗಲಿ ಸರ್ ಓಕೆನಾ ಇಷ್ಟು ಮಾಡಿ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಹಾಗಾದರೆ ತುಲಾಲಗ್ನದವ್ರು ಏನಪ್ಪ ಮಾಡಿ ಇದು ಕೂಡ ತುಲಾಲಗ್ನ ಈಗ ಬಂದ ಜಾತಕ ಓಕೆ ತುಲಾಲಗ್ನ ಏನಪ್ಪ ಮಾಡಬೇಕು ಮನೆ ವಿಚಾರದಲ್ಲಿ ಸೊ ಎಲ್ಲ ಕೂಡ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರದೆ ನಾನು ಹೇಳಿದ್ದನ್ನು ಫಾಲೋ ಮಾಡಿದಾಗ ಡೆಫಿನೆಟಾಗಿ ಅಂಥದ್ದೇನು ಸಮಸ್ಯೆ ಆಗಲ್ಲ ನಿಮಗೆ ಓಕೆನಾ ಸೊ ನೋಡಿ ನೋಡಿ ಕೆಲವರೆಲ್ಲ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವರೆಲ್ಲ ಒಂದೊಂದು ವಾರ ಇಂಥ ಸೆಲೆಕ್ಟೆಡ್ ವಾರದಲ್ಲಿ ಹೋಗ್ತಾರೆ ಓಕೆ ನೋ ಪ್ರಾಬ್ಲಮ್ ಅದೆಲ್ಲ ಹೋಗಿ ನಿಮ್ಮ ದಿನಚರಿ ಏನುಂಟು ಅಥವಾ ನೀವು ಹೇಗೆ ಹೋಗ್ತೀರಾ ಅದೆಲ್ಲ ಇಟ್ಟುಕೊಳ್ಳಿ ನೀವು ಪರವಾಗಿಲ್ಲ ಅದೆಲ್ಲ ಓಕೆನೆ ಅದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಹೇಳ್ತೇನೆ ಓಕೆನಾ ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ನನಗೆ ಇಂತಹ ವಿಚಾರದಲ್ಲಿ ಸೊಲ್ಯೂಷನ್ ಬೇಕು ಅಂದಾಗ ನಾನು ಹೇಳಿದ ಈ ಒಂದು ರೆಮಿಡೀಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಆಗ ಹೋಗಿ ನಿಮ್ಗೆ ಏನಾಗುತ್ತೆ ಈಗ ಜಾಗ ಅದು ಇದು ಪ್ರಾಬ್ಲಮ್ ಉಂಟು ನಿಮಗೆ ಆಗ್ತಾನೆ ಇಲ್ಲ ಮನೆ ಮಾಡಲಿಕ್ಕೆ ಸೊ ನೀವು ಹೋಗಿ ಅದನ್ನು ಮಾಡ್ಕೊಳ್ಳಿ ನಾನು ಹೇಳಿದ್ದೇನೆ ಆಗ ಅದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಅನ್ಯಥಾ ಕೆಲವೊಂದು ಬಾರಿ ಡಿಸ್ಟರ್ಬೆನ್ಸ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಓಕೆನಾ ರೈಟ್ ಹಾಗಾದರೆ ತುಲಾ ಲಗ್ನದವರು ಏನಪ್ಪ ಮಾಡ್ಕೊಳ್ಬೇಕು ಗೊತ್ತಾಯ್ತು ಓಕೆನಾ ಈಗ ವೃಶ್ಚಿಕ ಲಗ್ನದವರು ಏನಪ್ಪ ಮಾಡಬೇಕು ವೃಶ್ಚಿಕ ಲಗ್ನದವರು ದೇವಸ್ಥಾನದಲ್ಲಿ ವೃಶ್ಚಿಕ ಲಗ್ನದವರು ಏನು ಮಾಡಬೇಕು ವಿಶೇಷವಾಗಿ ದೇವಸ್ಥಾನದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತೇನೆ ಸಾಧ್ಯ ಆದರೆ ಅಲ್ಲ ಒಂದು ಕುಡಿಯುವ ನೀರನ್ನ ಏನಾದರೂ ಅವರಿಗೆ ಒಂದು ದಾನ ಮಾಡಿ ಸೊ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಅಥವಾ ಅಲ್ಲಿ ಯಾವುದು ಉತ್ಸವ ಆಗ್ತಾ ಉಂಟು ಅಲ್ವಾ ಯಾವುದೋ ಒಂದು ರಥೋತ್ಸವ ಆಗ್ತಾ ಉಂಟು ಅದು ಆಗ್ತಾ ಅಲ್ಲಿ ನಿಮ್ಮ ವತಿಯಿಂದ ಅಲ್ವಾ ನಿಮ್ಮಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಅಲ್ಲಿಗೆ ಆ ಬಹಳ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ರೈಟಾ ಯಾರು ನಮ್ಮ ವೃಷ್ಟಿಕ ಲಗ್ನದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಾಗ ನಿಮ್ಮ ಮನೆ ಬಗ್ಗೆ ಇದ್ದಂಥ ಸಮಸ್ಯೆಗಳು ಎಲ್ಲ ಕೂಡ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆನಂತರ ಅಲ್ಲಿ ಸೇವೆ ಮಾಡಬೇಕಾದ ಆಗುತ್ತೆ ನಿಮಗೆ ಸೊ ಸೇವೆ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ನೀವು ಅದರ ಮುಖಾಂತರ ಕೂಡ ಬಹಳ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೋಣ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾನು ಪುತ್ತೂರಿಂದ ಸವಿತಾ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಹೌದು ನನ್ನ ಜಾತಕದ ಬಗ್ಗೆ ತಿಳ್ಕೊಬೇಕು ಸರಿ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ 33/1976 ಹಲೋ ಮಂಗಳವಾರ 5 ಗಂಟೆ 5 ಗಂಟೆ ಬೆಳಿಗ್ಗೆ ನಮ್ಮ ಸಂಜೆನಾ ಬೆಳಿಗ್ಗೆ 5 ಗಂಟೆ ಬೆಳಿಗ್ಗೆ 5 ಗಂಟೆ ಹುಟ್ಟಿದಲ್ಲಿಮ್ಮ ಹುಟ್ಟಿದ ಕೇರಳದಲ್ಲಿ ಕೇರಳ ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿಯ ಹೌದು ಏನು ಪ್ರಶ್ನೆ ಉಂಟಮ್ಮ ಮಾಡಿಬಿಡಿ ಅದೇ ನಂಗೆ ನೆಮ್ಮದಿ ಸ್ವಲ್ಪ ಏನೋ ಕಿರಿಕಿರಿ ನೆಮ್ಮದಿ ಇಲ್ಲ ಹಾಗೆ ಏನು ಅಂತ ಹೇಳಿ ನೆಮ್ಮದಿ ಇದ್ದವರು ಯಾರಿದ್ದಾರಮ್ಮ ಈ ಒಂದು ವರ್ಷದಲ್ಲಿ ನೆಮ್ಮದಿ ಇಲ್ಲದವರು ಯಾರಿದ್ದಾರೆ
ಹಾಗೆ ಹೇಳಿ ನೀವು. ಅಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಯಾರಿಗೂ ನೆಮ್ಮದಿನೇ ಇಲ್ಲ. ಈಗ ಕೊರೋನಾ ಬಂದು ಎಲ್ಲರೂ ಕೂಡ ಸಾಧಾರಣ ಮಟ್ಟಿಗೆ ಎಲ್ಲರೂ ಕೂಡ ಅಡಿಗೆನೆ ಬಿದ್ದಂತವ್ರು. ಓಕೆನಾ, ನಿಮ್ ಜಾತಕ ಏನ್ ಕತೆ ಹೇಳಿದೆ ಅದನ್ನ ಹೇಳಿಕೊಡ್ತೀನಿ ನಮ್ಮ ವಿಶೇಷವಾಗಿ ನಿಮ್ಮ ದಾಂಪತ್ಯ ಜೀವನ. ಓಕೆನಾ, ದಾಂಪತ್ಯ ಜೀವನ ನೋಡಿಪ್ಪ ಈ ಜಾತಕ ಏನ್ ಕತೆ ಹೇಳಿದೆ ನೋಡಿ. ನಿಮ್ಮ ಜಾತಕ ಬಂದು ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿ ಮತ್ತೆ ಕುಂಭ ಲಗ್ನದ ಜಾತಕ, ರೈಟಾ? ಓಕೆನಾ, ಅದರಲ್ಲಿ ಸಪ್ತಮಾಧಿಪತಿ ಬಂದು ಸೂರ್ಯ ಇರ್ತಾನೆ. ಸೂರ್ಯನ ಪೊಸಿಷನ್ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಿದಾನೆ. ಎಲ್ಲಿ ಎಲ್ಲಿ ನಿಮಗೆ ನೋಡಿ ಇಲ್ಲೇನಾಗುತ್ತೆ, ಯಾವಾಗ ನಿಮಗೆ ಮದುವೆ ಆಗಿದೆ ಅಲ್ಲಿಂದ ಇರಿಟೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಮತ್ತೆ ಡಿಸ್ಪ್ಯೂಟ್ ಆಗಿರ್ತದೆ ಅಂತ ಇಂಡಿಕೇಶನ್ ಉಂಟು, ಡಿಸ್ಪ್ಯೂಟ್ ಆಗಿ ಬರಹ ಬಹಳ ಇರಿಟೇಷನ್ ಆಗಲಿ ಸ್ಟಾರ್ಟ್ ಆಗುತ್ತಮ್ಮ. ಅಷ್ಟು ಸುಲಭದಲ್ಲಿ ನೆಮ್ಮದಿ ನಿಮ್ಮ ಪಾಲಿಗೆ ಅಂತೂ ಬರುವುದಿಲ್ಲ. ಅದರಲ್ಲೂ ಕೂಡ ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಇದರಲ್ಲಿ ಶುಕ್ರನಲ್ಲಿ ರಾಹು ಭುಕ್ತಿ ನಡೀತಾನೆ. ಶುಕ್ರ ಈ ಜಾತಕಕ್ಕೆ ಆತ ಬಾಧಾಧಿಪತಿ, ಲಗ್ನದಲ್ಲಿ ಬಂದು ಸೇರಿಕೊಂಡು ಆತ ಸಪ್ತಮವನ್ನು ವೀಕ್ಷಣೆ ಮಾಡ್ತದೆ, ಅದೊಂದಾಯ್ತು. ಆನಂತರ ಏನಾಗುತ್ತೆ ನಿಮಗೆ 40th ಸೀರೀಸ್ ನಡೀತಾ ಉಂಟು. ಎಷ್ಟು 40th ಸೀರೀಸ್, ಏನು 40th ಸೀರೀಸ್ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತಾ, ಜಸ್ಟ್ ವೈಟ್ ಅಮ್ಮ ಹೇಳಿಕೊಡ್ತೇನೆ. 40th ಸೀರೀಸ್ ಪರವಾಗಿಲ್ಲ ಅಂತ ಹೇಳಿದಾನೆ, ಬಟ್ ಮೇಂಟೈನ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಒಳ್ಳೆ ನಾಲೆಜನ್ನು ಕೊಡ್ತಾನೆ ನಿಮಗೆ ಮಾತ್ರ, ಒಳ್ಳೆ ನಾಲೆಜ್ ಇರ್ತದೆ. ಬಟ್ ಸಿಟ್ಟು ಕೂಡ ಅಷ್ಟೇ ಸುಲಭವಾಗಿ ಬರುತ್ತೆ ನಿಮಗೆ, ಜಗಳ ಕೂಡ ಮಾಡ್ತೀರಾ. ಬಟ್ ನಾಲೆಜನ್ನು ಇಟ್ಕೊಂಡು ಹೋಗುವಂಥ ಯೋಗ ಭಾಗ್ಯ ಇದೆ, ಅದನ್ನು ನೀವು ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ನೋಡಿದರೆ ಆ ರಾಹು 40th ಸೀರೀಸ್ ಏನೋ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತಮ್ಮ ನಿಮಗೆ. ಇಲ್ಲಾಂದರೆ ನೋಡಿ, ನೀವು ನೆಗೆಟಿವ್ ಆಗಿ ಅದನ್ನು ಎಲ್ಲಿ ಇಟ್ಕೊಳ್ತೀರಾ, ನೀವು ನೆಗೆಟಿವ್ ಆಗಿ ನಿಮ್ಮ ಯಾರು ಪಾರ್ಟ್ನರ್ ಇದ್ದಾರೆ ಅವ್ರ ಜೊತೆ ಜಗಳ ಮಾಡ್ತೀರಾ ಅಷ್ಟೇ ಅಲ್ವಾ. ಯಾವಾಗಲೂ ಡಿಸುಮ್ ಡಿಸುಮ್ ಜಗಳ, ಫೈಟಿಂಗ್ ಇದೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ಬೇರೆ ಆಗೋದಿಲ್ಲ. ಅದು ಕೂಡ ಫೋನಿನ ವಿಚಾರದಲ್ಲಿ ಜಾಸ್ತಿ ಮಾತುಕತೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವಮ್ಮ. ಅರ್ಥ ಆಯ್ತಮ್ಮ? ಏನಮ್ಮ? ಓಕೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ನಿಮಗೆ ಕೂಡ ಇರುವಂಥದ್ದು ನಾಗನ ಸೇವೆ ಮಾಡುವಂಥದ್ದು. ನಾಗನ ಸೇವೆ ಮಾಡಿ ಅಥವಾ ಎಲ್ಲಾದರೂ ದೂರ ಹೋಗಿ ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ, ಅಥವಾ ಎಲ್ಲಿ ನಾಗನ ಕಲ್ಲಿನ ಮೂರ್ತಿ ಇದೆ ಆ ಕಲ್ಲಿನ ಮೂರ್ತಿಯನ್ನು ಕಣ್ಣು ಬಿಟ್ಟುಕೊಂಡೇ ನೋಡಬೇಕು, ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ. ಇದನ್ನು ಪ್ರತಿ ಶನಿವಾರ ಶನಿವಾರ ಮಾಡ್ಕೊಳ್ಳಿಮ್ಮ. ಈ ಸಮಸ್ಯೆಗೆ ನಿಮಗೆ ಒಂದು ಏನು ಪರಿಹಾರ ಬೇಕಾದ್ರು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ತುಂಬ ಚೆನ್ನಾಗಿರ್ತದಮ್ಮ. ಓಕೆನಾ, ರೈಟಾ? ಒಂದೊಂದು ನೆನಪಿಟ್ಕೊಳ್ಬೇಕು, ಯಾವುದೇ ಸಮಸ್ಯೆ ಬರದೆ ಹೊಣೆಗಾರ ಯಾರು ನಾವೇ. ಹಾಗಾದ್ರೆ ನೀವೇನು ಮಾಡಬೇಕೀಗ, ಮೌನ ವಹಿಸಬೇಕಾದಂಥ ಅನಿವಾರ್ಯತೆ. ನೀವೆಷ್ಟು ಮೌನ ವಹಿಸ್ತೀರಾ, ನಿಮ್ಮ ದಾಂಪತ್ಯ ಯೋಜನೆ ಅಷ್ಟೇ ಚೆನ್ನಾಗಿ ಮುಂದುವರಿತದೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಲ್ಲೇನಾಗುತ್ತೆ, ಆ ದಾಂಪತ್ಯ ಜೀವನದಲ್ಲಿ ಏನು ಬರ್ತದೆ, ಸೋಷಲ್ ಕನೆಕ್ಷನ್ ಬರ್ತದೆ. ಅವ್ರು ಹಾಗೆ ಆದರೂ, ಅವ್ರ ಹತ್ರ ಮಾತಾಡಿದ್ರು, ಇವ್ರ ಹತ್ರ ಮಾತಾಡಿದ್ರು, ಹಾಗೆ ಮಾಡಿದ ಹೀಗೆ ಮಾಡಿದ, ಇದೆಲ್ಲ ಸೋಷಲ್ ಕನೆಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬಾರದೇ ಇದ್ದಾಗ ನೀವೇನಾದರೂ ಜಾಗ್ರತೆ ವಹಿಸಿದ್ರೆ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ರೈಟಾ? ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟ್, ಬಂದ್ಬೇಡ. ಸೊ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟಾ, ಏನಪ್ಪ ಮಾಡಬೇಕು ಗೊತ್ತಾಯಿತು ನಿಮಗೆ. ಹಾಗಾದರೆ ನಮ್ಮ ವೃಶ್ಚಿಕ ಲಗ್ನದಲ್ಲಿ ಗೊತ್ತಾಯಿತು, ಅಲ್ಲಿ ನೀರನ್ನು ದಾನ ಮಾಡಿ ಅಲ್ವಾ, ನೀರಿನ ಅಲ್ವಾ, ನಿಮ್ಮ ವತಿಯಿಂದ ನೀರನ್ನು, ನೀರಿನ ಒಂದು ವ್ಯವಸ್ಥೆ ಮಾಡಿ, ಅಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ನಿಮಗೆ. ಮನೆಗೆ ಸಂಬಂಧಪಟ್ಟಂಥ ಏನು ತೊಂದರೆಗಳು ನಿವಾರಣೆ ಆಗುತ್ತೆ. ಒಂದು ವೇಳೆ ನೀರನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಲ್ಲೇನು ಊಟಕ್ಕೆ ಕೂತಿರ್ತಾರೆ ಅಲ್ವಾ, ಬಡಿಸಿರ್ತಾರೆ, ಅವ್ರಿಗೆ ನೀರನ್ನು ಕೊಡುವಂಥ ಕೆಲಸವನ್ನಾದರೂ ಮಾಡಿ ನೀವು. ಅದರ ಮುಖಾಂತರ ಕೂಡ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ, ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮ ನಾಲ್ಕನೇ ಮನೆ. ಓಕೆನಾ? ಸೊ ಇಷ್ಟಂತೂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ವೃಶ್ಚಿಕ ಲಗ್ನದವರು. ಅನಂತರ ಸೇವೆ ಮಾಡಿ ಅಂತ ಹೇಳ್ತೇನೆ, ನಿಮಗೆ ಏನು ಸಾಧ್ಯ ಉಂಟು ಅಲ್ಲಿ ಅಲ್ವಾ, ಅದು ಕೂಡ ಈ ನೆಲಕ್ಕೆ ನೀರನ್ನು ಹಾಕಿ ಅದರ ಮುಖ ನೆಲವನ್ನು ಚೆನ್ನ ಮಾಡಿ ತೊಳೆಯುವಂಥದ್ದು ಸಾಧ್ಯ ಆದರೆ. ಓಕೆ, ಸೊ ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು, ಪರವಾಗಿಲ್ಲ, ಅದು ಕೂಡ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಯಾವತ್ತು ಶಿರಡಿಗೆ ಹೋಗಿ ನೋಡಬೇಕು, ಶಿರಡಿಗೆ ಹೋಗಿ ನೋಡಿದಾಗ ಅಲ್ಲಿ ದ್ವಾರಕಾಮಯ ಅಲ್ವಾ, ದ್ವಾರಕಾಮಯಲ್ಲಿ ಬಾಬಾ ಕೂತಿದ್ದಾರೆ ಆ ಜಾಗ. ಯಾವತ್ತು ನೋಡಿದ್ರು ಕೂಡ ಅಲ್ಲಿ ಕಸ ಹೆಕ್ಕುವವರು, ಅಲ್ಲಿ ಕ್ಲೀನ್ ಮಾಡ್ತಾ ಇರುವವರು ಇದ್ದೇ ಇರ್ತಾರೆ ಕಂಪಲ್ಸರಿ. ಅದು ದೂರ ದೂರದಿಂದ ಬಂದವರು ಸೇವೆ ಮಾಡ್ತಾರೆ ಅಲ್ಲಿ ಬಂದ್ಕೊಂಡು. ಓಕೆನಾ? ಈಗ ಬೇರೆಯಲ್ಲೂ ಕೂಡ ಅವ್ರಿಗೆ ಮೋಕ ಸಿಗುವುದಿಲ್ಲ, ಅಲ್ಲಿ ಬಂದು ಸೇವೆ ಮಾಡ್ತಾರೆ, ಏನಾದರೂ ಮಾಡಿ ಹೋಗ್ತಾರೆ ಅವ್ರು. ನೀವೇ ಹೋಗಿ ಗಮನಿಸಿ ಅಂತ ಹೇಳ್ತೇನೆ. ಇದು ಪ್ರತಿ ದೇವಸ್ಥಾನದಲ್ಲಿ ಕೂಡ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ವೃಶ್ಚಿಕ ಲಗ್ನದವ್ರು ಮಾತ್ರ ಅಂದರೆ ಆ ಲಗ್ನಕ್ಕೆ ಸಂಬಂಧಪಟ್ಟಂತೆ ನೀವು ವಿಶೇಷ ರೀತಿಯಲ್ಲಿ ಅದನ್ನು ಮಾಡಿಕೊಂಡಾಗ ಅದು ಬಹಳ ಫೇವರಬಲ್ ಆದ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಾಯ್ತು ಈಗ ನಿಮಗೆ ಏನನ್ನು ಮಾಡಬೇಕು ನೀವು ದೇವಸ್ಥಾನದಲ್ಲಿ ಹೋಗಿ, ಅದು ಗೊತ್ತಾದಾಗ ನೀವೇನು ಬೇಕಾದರೂ ಮಾಡ್ಕೊಳ್ಬೋದು, ರೈಟಾ? ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿರ್ತದೆ. ಬಟ್ ನಿಮ್ಮ ವೀಕ್ನೆಸ್ ಏನಿರ್ತದೆ, ನಮ್ಮ ವೃಶ್ಚಿಕ ಲಗ್ನ ವೀಕ್ನೆಸ್ ಏನಿರ್ತದೆ, ಇವರು ದೇವಸ್ಥಾನಕ್ಕೆ ಹೋಗ್ತಾರೆ, ಅಳ್ತಾ ಕೂತ್ಕೊಳ್ತಾರೆ. ಓಕೆ, ಎಲ್ಲವನ್ನು ಹೇಳಿಕೊಂಡು ಅಲ್ವಾ, ನನಗೆ ಹಾಗಾಯಿತು, ಇದಿಲ್ಲ ಅದಿಲ್ಲ, ನಾನು ಎಷ್ಟು ಪೂಜೆ ಮಾಡಿದೆ, ಎಲ್ಲ ಮಾಡಿದೆ, ಬಟ್ ನನಗೇನೆ ಕಷ್ಟ ಆಗುದಿಲ್ಲ ಮುಂದೆ ಹೋಗ್ಲಿಕ್ಕೆ, ಅಳ್ತಾ ಇರ್ತಾರೆ. ಅಳಬಾರ್ದು ಅಲ್ಲಿ ಹೋಗಿ, ಯಾಕಂದ್ರೆ ನಿಮ್ಗೆ ಇಮೋಷನಲ್ ತುಂಬ ಜಾಸ್ತಿ ಆಗಿಬಿಡ್ತೀರ. ಸೊ ಅಳ್ಳಿಕ್ಕೆ ಹೋಗಬಾರ್ದು, ಬೇಕಾದ್ರೆ ನೋಡ್ಕೊಳ್ಳಿ ವೃಶ್ಚಿಕ ಲಗ್ನದವ್ರು ಏನು ಮಾಡ್ತಾರೆ ಅಂತ, ದೇವಸ್ಥಾನಕ್ಕೆ ಹೋದಾಗ ಸುಮ್ಮನೆ ಅಳ್ತಾ ಕೂತ್ಕೊಳ್ತಾರೆ, ಬೇಡ. ಸೊ ಅದರ ಜೊತೆಗೆ ನಿಮ್ಮ ತಾಯಿ ಇದ್ರೆ ತಾಯಿಯನ್ನು ನೀವು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಜೊತೆ ಜೊತೆಗೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಆನಂತರ ನೀರಿಗೆ ಸಂಬಂಧಪಟ್ಟ ವಿಚಾರಗಳು ಅವ್ರಿಗೆ ಏನೋ ಪ್ರೊವೈಡ್ ಮಾಡಿದೆ, ಅದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಯಾರಿಗೆ? ವೃಶ್ಚಿಕ ಲಗ್ನದವರಿಗೆ. ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ, ರೈಟಾ? ಓಕೆ, ಈಗ ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ಗುರುಗಳೇ ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ? ಸೊ ನಿಮ್ಮ ಸ್ವರ ಸರಿ ಕೇಳಿಸ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡಿ ಸರ್. ಸರಿ, ಓಕೆ. ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ. ಹುಟ್ಟಿದ 12 ಹತ್ತನೇ ತಿಂಗಳು 1965. ಓಕೆ, ಸಾಯಂಕಾಲ 7:30. ಸಾಯಂಕಾಲ 7:30. ಕುಂದಾಪುರದಲ್ಲಿ ಹುಟ್ಟಿರೋದು. ಅವರ ಹೆಸರೇನು ಸರ್? ಸುಧಾ ಹಂದೆ ಅಂತ. ಓಕೆ, ನೋಡ ಏನ್ ಬರುತ್ತೆ ಅಂತ. ಅವ್ರದ್ದು ಭರಣಿ ನಕ್ಷತ್ರ ಮೇಷರಾಶಿ ಜಾತಕನ? ಹೌದು.
ಭರಣಿ ನಕ್ಷತ್ರ ನಾಲ್ಕನೇ ಪಾದ ಅಲ್ಲ ಸರ್, ಭರಣಿ ನಕ್ಷತ್ರ ಎರಡನೇ ಪಾದ. ಎರಡನೇ ಪಾದ ಮೇಷರಾಶಿ. ಕೈಯಲ್ಲಿ ಮಾಡಿದ ಜಾತಕ ಇದ್ರೆ ಅದನ್ನು ಒಮ್ಮೆ ಹೋಗಿ ಪರಿಶೀಲನೆಗೆ ಒಳಪಡಿಸಿ. ಓಕೆನಾ? ಜಾತಕದಲ್ಲಿ ಏನಾಗುತ್ತೆ, ಜಾತಕದಲ್ಲಿ ಗುರುದೇಶ ನಡೀತೊಂಡು, ಯಾವ ದೇಶ ಗುರುದೇಶ ನಡೀತೊಂಡು, ಅದರ ಜೊತೆಗೆ ಅವ್ರಿಗೆ ಶನಿ ಭುಕ್ತಿ ನಡೀತೊಂಡು. ನನ್ನ ಹತ್ರ 50 ಸೀರೀಸ್ನ 50 ಸೀರೀಸ್ನ 50 ಸೀರೀಸ್ ಸ್ವಲ್ಪ ಜಾಗ್ರತೆ ಬೇಕು ಸರ್. 50 ಸೀರೀಸಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅವರು. ಆನಂತರ ಅವರ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಂತ ಇಂಡಿಕೇಶನ್ ಉಂಟು. ಯಾಕೋ ಗೊತ್ತಿಲ್ಲ, ಕುಟುಂಬದ ವಿಚಾರದಲ್ಲಿ ಹಣಕಾಸು ಮತ್ತು ಆರೋಗ್ಯದ ವಿಚಾರ ಚಿಂತೆ ಮಾಡ್ಕೊಂಡಿರ್ತಾರೆ. ಇಂಡಿಕೇಶನ್ ಸರ್ ಏನು ತಿಳ್ಕೊಳ್ಬೇಕು ಹೇಳಿ. ಹೇಳಿ ಸರ್, ಏನು ತಿಳ್ಕೊಳ್ಬೇಕು ಹೇಳಿ. ಕಾಲ್ನೋವು ಈ ಸಮಯದಲ್ಲಿ ಬರುವಂತದ್ದಲ್ವಾ, ಅದು ಮಾಮೂಲಿ. ಓಕೆನಾ? ಬಟ್ ಕಾಲ್ನೋವು ಅಲ್ಲ ಅವರ ಸಮಸ್ಯೆ, ಅವರ ಸಮಸ್ಯೆ ಕುಟುಂಬದ ಸಮಸ್ಯೆ. ಓಕೆನಾ? ಕುಟುಂಬದ ಸಮಸ್ಯೆ. ಅನಂತರ ಅದರ ಬಗ್ಗೆ ಬಹಳ ಚಿಂತೆ ಮಾಡ್ಕೊಂಡಿರ್ತಾರೆ ಅವರು. ಸೊ ಅದನ್ನ ನೋಡ್ಕೊಳ್ಬೇಕು. ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಪ್ರಶ್ನಾಕಾಲದಲ್ಲಿ ಏನ್ ಬರ್ತಾ ಅವ್ರಿಗೆ ಮಕ್ಕಳು ಯಾರಿದ್ದಾರೆ ಹೇಳಿ, ಮಕ್ಕಳ ವಿಚಾರದಲ್ಲಿ ಬಹಳ ಸಮಸ್ಯೆ ಮಾಡ್ಕೊಂಡಿರ್ತಾರೆ, ಬಹಳ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಗಂಡು ಮಗನ ಅದ್ರ ಬಗ್ಗೆ ಬಹಳ ಚಿಂತೆ ಮಾಡ್ಕೊಂಡಿರ್ತಾರೆ. ಅವನ್ ದೂರದಲ್ಲಿದ್ದಾನ? ಯಾಕೋ ಗೊತ್ತಿಲ್ಲ, ಪ್ರಶ್ನಾ ಕಾಲದಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಮಗನ ಬಗ್ಗೆ, ಅನಂತರ ಆರೋಗ್ಯದ ಬಗ್ಗೆ, ಕುಟುಂಬದ ಬಗ್ಗೆ ಎಲ್ಲ ಟೆನ್ಷನ್ ಇದೆ. ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಸರ್, ಅದನ್ನ ಮಾಡ್ಕೊಳ್ಳಿ. ಓಕೆನಾ? ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಏನು ಅದು ಮಾಮೂಲಿ ಆಗಿರುವಂಥದ್ದು, ಬಟ್ ಅವ್ರು ಬೇರೆ ಇಂಟೆನ್ಷನ್ ಮಾಡ್ಕೊಳ್ತಿರ್ತಾರಲ್ವಾ, ಅದು ಬಹಳ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುವಂಥದ್ದು. ಓಕೆನಾ? ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಅವರೊಂದು ಈಗ ಸಾಧಾರಣ ಮಟ್ಟಿಗೆ ಒಂದು ಒಂದು ಒಂದೂವರೆ ತಿಂಗಳಿಂದ ಅವರೊಂದು ಥಾಟ್ಸ್ ಕೊಡ್ತಾ ಇದ್ದಾರೆ ಮನೆ ಆಗ್ಬೇಕಂತ. ಗೊತ್ತಾ ನಿಮಗೆ? ಹೌದು. ಹಾ, ಓಕೆ, ಕಾಯ್ತಿದ್ದಾರೆ, ರೈಟ್ ತಾನೆ. ಸೊ ಅದು ಆಗುತ್ತೆ. ಅವ್ರಿಗೆ ಏನು ಹೇಳಬೇಕು ಗೊತ್ತಾ, ಅವ್ರಿಗೆ ಸ್ವಲ್ಪ ಮನೆ ಆಗುವ ವಿಚಾರದಲ್ಲಿ ನಾನು ಮೇಷಲಗ್ನಕ್ಕೆ ಆಲ್ರೆಡಿ ಪರಿಹಾರ ಹೇಳಿದ್ದೇನೆ. ದೂರ ಟೆಂಪಲ್ಗೆ ಒಮ್ಮೆ ಭೇಟಿ ಮಾಡಿ ಬರಬೇಕು, ಎಲ್ಲಿಯಾದರೂ ಕೂಡ, ಎಲ್ಲಿ ಬೇಕಾದರೂ ಹೋಗಲಿ. ದೂರ ಟೆಂಪಲ್ಗೆ ಅವರು ಮಂತ್ರಾಲಯಕ್ಕೆ ಹೋಗ್ತಾರಾ ಅಥವಾ ನಮ್ಮ ತಿರುಪತಿಗೆ, ಎಲ್ಲಿ ಬೇಕಾದರೂ ಹೋಗಲಿ, ಒಮ್ಮೆ ಟೆಂಪಲ್ಗೆ ಭೇಟಿ ಮಾಡಿ ಬರಲಿಕ್ಕೆ ಹೇಳಿ. ಅವ್ರಿಗೆ ಮನೆ ವಿಚಾರದಲ್ಲಿ ಏನು ಪ್ರೊಸೀಡ್ ಆಗಬೇಕು ಅದಕ್ಕೆ 100% ಆಗುತ್ತೆ ಅಂತ ಇಂಡಿಕೇಶನ್ ಇದೆ, ಖಂಡಿತ ಆಗುತ್ತೆ, ಪರವಾಗಿಲ್ಲ. ಸೊ ಆ ಚಿಂತೆ ಅನ್ನೋದು ಮಾಡ್ಕೊಂಡಿರ್ತಾರೆ, ಅದು ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಈಗೇನು ಮಾಡಬೇಕಂದ್ರೆ, ತೊಗರಿಬೇಳೆಯನ್ನು ತೆಗೆದುಕೊಳ್ಬೇಕು. ತೊಗರಿಬೇಳೆಯನ್ನು ತೆಗೆದುಕೊಂಡು ಪ್ರತಿದಿನ 7 ಸುತ್ತು ನೀವು ಆಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಬೇಕು ಸರ್. ಓಕೆನಾ? ಹರಿವ ನೀರಲ್ಲಿ ಬಿಡಿ, ದೂರ ಬಿಸಾಡಿ, ಹಕ್ಕಿಗಳಿಗೆ ಹಾಕಿ. ಓಕೆ, ನೋ ಪ್ರಾಬ್ಲಮ್. ಪ್ರತಿದಿನ 48 ದಿನ ತೊಗರಿಬೇಳೆಯಿಂದ ನಿವಾರಿಸಿ ತೆಗಲಿಕ್ಕೆ ಹೇಳಿ. ಆನಂತರ ದೂರದ ಒಂದು ಟೆಂಪಲ್ಗೆ ಭೇಟಿ ಮಾಡಿ ಬರಲಿಕ್ಕೆ ಹೇಳಿ. ಬಹಳ ಒಳ್ಳೆ ರಿಸಲ್ಟ್ ಅವ್ರಿಗೆ ಪಾಲಿಗೆ ಬರುತ್ತೆ. ಅವ್ರಿಗೆ ಎಲ್ಲಿವರೆಗೆ ಅಂದರೆ, ಈಗ ಈ ಒಂದು ಗುರು ಚೇಂಜ್ ಆಗ್ತಾನೆ, ಈಗ ಯಾವಾಗ ಬರುವ April 6th ಗುರು ಚೇಂಜ್ ಆಗ್ತಾರೆ, ಕುಂಭರಾಶಿಗೆ ಬರ್ತಾನೆ. ಆ ಸಮಯದಲ್ಲಿ ಮಕ್ಕಳ ವಿಚಾರದಲ್ಲಿ ಕೂಡ ಒಳ್ಳೇದಾಗುತ್ತೆ ಅವರಿಗೆ, ಮತ್ತು ಮನೆ ಕಟ್ಟುವ ವಿಚಾರದಲ್ಲಿ ಕೂಡ ಪ್ರೊಸೀಡ್ ಆಗ್ತಾರೆ ಅನ್ನೋ ಇಂಡಿಕೇಶನ್ ಇದೆ ಸರ್. ಖಂಡಿತ ಒಳ್ಳೇದಾಗಲಿ. ಓಕೆನಾ? ಓಕೆ, ಒಳ್ಳೇದಾಗಲಿ ಸರ್. ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟಾ? ಓಕೆ, ಓಕೆ, ಬಂದ್ಬೇಡ. ಸೊ ವೃಶ್ಚಿಕ ಲಗ್ನಕ್ಕೆ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು. ಸೊ ವೃಶ್ಚಿಕ ಲಗ್ನದ್ರ ವೀಕ್ನೆಸ್ ಏನಿರ್ತದೆ, ಹೋಗಿ ಅಳ್ತಾ ಕೂತ್ಕೊಳ್ಳೋದು. ರೈಟ್? ಒಬ್ಬೊಬ್ಬರಿಗೆ ಒಂದೊಂದು ವೀಕ್ನೆಸ್ ಇರ್ತದೆ, ವೃಶ್ಚಿಕ ಲಗ್ನದ ಅಳ್ತಾ ಕೂತ್ಕೊಳ್ತಾರೆ, ಬೇರೇನಿಲ್ಲ. ಇಮೋಷನಲ್ ಆಗಿಬಿಡ್ತಾರೆ, ದೇವಸ್ಥಾನಕ್ಕೆ ಹೋದರೆ ಸಾಕು ಇಮೋಷನಲ್, ದೇವರನ್ನು ನೋಡಿದರೆ ಸಾಕು ಇಮೋಷನಲ್, ಅವ್ರು ಏನಂತ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ. ಓಕೆ, ಬಟ್ ನಾನು ಹೇಳಿದಂಥ ಈ ಒಂದು ಟೆಕ್ನಿಕನ್ನು ಉಪಯೋಗ ಮಾಡಿದಾಗ, ಯಾಕಂದರೆ ವೃಶ್ಚಿಕ ಲಗ್ನದವರಿಗೆ ಮೊದಲು ಏನಿರ್ತದೆ, ಮನೆ ವಿಚಾರದಲ್ಲಿ ಡೆಫಿನೆಟಾಗಿ ಸಮಸ್ಯೆ ಇರ್ತದೆ. ಕೋರ್ಟು ಕಚೇರಿ ಅಂತೂ ನನ್ನ ಲೆಕ್ಕದಲ್ಲಿ ವೃಶ್ಚಿಕ ಲಗ್ನದವ್ರು ಯಾರೆಲ್ಲ ಇದ್ದಾರೆ, ಅವ್ರಿಗೆ 75% ಜನರಿಗೆ ಕೋರ್ಟು ಕಚೇರಿ ವಿಚಾರದಲ್ಲಿ ಸಮಸ್ಯೆ ಬಂದೇ ಬರ್ತದೆ ಅವ್ರಿಗೆ. ಯಾವುದೋ ಒಂದು, ಇಲ್ಲಾಂದರೆ ನಾಗದೋಷ ಇರುವಂಥ ಜಾಗ ಇರ್ತದೆ, ಅಲ್ಲಿ ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ, ಅದು ಏನು ಮಾಡಿ ಸೇಲ್ ಆಗಲಿಕ್ಕೂ ಬಿಡುವುದಿಲ್ಲ, ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನಾನು ಹೇಳಿದಂಥ ಈ ಟೆಕ್ನಿಕನ್ನು ಮಾಡಿಕೊಂಡಾಗ ಅದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಓಕೆ, ವೃಶ್ಚಿಕ ಲಗ್ನ ನೆನ್ಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಮಾಡಿ ನೋಡಿ ಅಂತ ಹೇಳ್ತೇನೆ. ರೈಟಾ? ಓಕೆ, ಇನ್ನು ಧನುರ್ಲಗ್ನದವ್ರು ಏನಪ್ಪ ಮಾಡಬೇಕಲ್ವ, ಧನುರ್ಲಗ್ನ ಆಗಿ ಧನುರ್ಲಗ್ನ, ನಿಮ್ಮ ಲಗ್ನನೇ ಧನುರ್ಲಗ್ನ, ಹಾಗಾದ್ರೆ ನಿಮಗೊಂದು ಮನೆ ಆಗಬೇಕು ಅಲ್ವಾ, ಇಚ್ಛೆ ಅಂತ ಇರ್ತದಲ್ಲ ಎಲ್ಲರೂ ಕೂಡ. ಸೊ ಏನಪ್ಪ ಮಾಡ್ಬೇಕು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ, ಹಲೋ ಅಮ್ಮ, ನಮಸ್ತೆ ಸರ್. ಮಮತಾ ಅಂತ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ಸರಿ ಸರ್, 22/11/1989. ಯಾರ್ದಮ್ಮ ಅದು? ಹಲೋ, ಯಾರ್ದು ಇದು? ನಂದೇ ಸರ್. 22/11/1989 5:30 AM. ಹುಟ್ಟಿದ್ದಲ್ಲಿಮ್ಮ? ಹುಟ್ಟಿದ್ದು ಭದ್ರಾವತಿಲಿ. ಭದ್ರಾವತಿ ಅಲ್ವಾ? ರೈಟ್. ಸೊ ನಿಮ್ಮ ಜಾತಕ ಬಂದು, ಜಸ್ಟ್ ವೇಟ್ ಅಮ್ಮ, ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕ ನಮ್ಮ. ಹೌದು ಸರ್. ಪುಬ್ಬ ನಕ್ಷತ್ರ ಸಿಂಹರಾಶಿ, ರಾಹುದೇಶ ನಡೀತಂಟಲ್ಲ ನಿಮ್ಗೆ ಈಗ? ಹೌದು ಸರ್, ಮೊನ್ನೆ ಕಾಲ್ ಮಾಡಿದ್ದೆ, ನನಗೆ 3.5 years ಆಯ್ತು, ಮಕ್ಕಳಾಗಿಲ್ಲ ಏನೇನು, ನೆಕ್ಸ್ಟ್ 3 months ಅಲ್ಲಿ ಆಗುತ್ತೆ, ಚಾನ್ಸಸ್ ಇದೆ ಅಂತ ಹೇಳಿದ್ರಿ. ಬಟ್ ನಾನು ನನ್ನ ಹಸ್ಬೆಂಡ್ ಏನ್ ಫ್ಯೂಚರ್ ಲೈಫ್ ಹೇಗಿರುತ್ತೆ ಅಂತ ಕೇಳ್ಬೇಕಾಗಿತ್ತು ಸರ್. ಅದು ಅಂದ್ರೆ 22 ಅಂತಂದ್ರೆ ನಿಮ್ದು ನ್ಯೂಮರಾಲಜಿ ಪ್ರಕಾರ ರಾಹು ಇದೆ, ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಅಂದ್ರೆ ಅಷ್ಟು ಪ್ರಾಬ್ಲಮೆಟಿಕ್ ಇದೆಯಾ ನನ್ನ ಜಾತಕ ಅಂತ ಕೇಳ್ಕೋಬೇಕಾಗಿತ್ತು. ನೋಡಿಮ್ಮ, ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಮ್ಮ ನಿಮ್ಗೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಯಾವಾಗ 30 ಸ್ಟಾರ್ಟ್ ಆಯ್ತಲ್ವ, 30 ಸ್ಟಾರ್ಟ್ ಆದ ನಂತರ ಕೂಡಲೇ ನಿಮ್ಮ ಕೆಲಸದಲ್ಲಿ ಚೇಂಜಸ್ ಬರ್ತಿದ್ದಾರೆ ಅಂತ ಇಂಡಿಕೇಶನ್. ಕೆಲಸ ಬಿಟ್ಟಿದ್ದಾರಮ್ಮ ನೀವು? ಇಲ್ಲ, ನಾನೇ ಓನ್ ಮಾಡ್ತಾ ಇದ್ದೀನಿ ಸರ್. ನೀವೇ? ಹಾ, ಓನ್ ಮಾಡ್ತಾ ಇದ್ರೆ ಪರವಾಗಿಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಕೆಲಸ ಡ್ರಾಪ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ಅದು ನನ್ನ ಲೆಕ್ಕದಲ್ಲಿ ನೀವು ಓನ್ ಮಾಡ್ತಾ ಇದ್ರೆ ಅದರಲ್ಲಿ ಏನಾಗೋದಿಲ್ಲ ನಿಮಗೆ. ಬಟ್ ನೋಡ್ಕೊಳ್ಳಿ, ಇಲ್ಲಿ ರಿಸಲ್ಟ್ ನೋಡ್ಕೊಳ್ಳಿ. ರಿಸಲ್ಟ್ ಏನಿರ್ತದೆ ನಿಮ್ಗೆ, ಈಗ 30 years series ನಡೀತೊಂಟು, ಮತ್ತು ರಾಹುದೇಶ ನಡೀತೊಂಟು. ಓಕೆನಾ? ರಿಸಲ್ಟ್ ಏನಿರ್ತದೆ ಅಂದರೆ, ನಿಮಗೆ ವಿಶೇಷ ರೀತಿಯಲ್ಲಿ ಈ ಒಂದು 30 years series ಅಂಥ ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ತೇನೆ, ಪರವಾಗಿಲ್ಲ. ನೀವು ಮ್ಯಾನೇಜ್ ಮಾಡಿದರೆ ಬಹಳ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ. ಸೊ ನೀವು ಖಂಡಿತ
ಹೋಗಿ ಹೋಗ್ತೀರಾ. ಬಟ್ ಡಿಸ್ಟರ್ಬೆನ್ಸ್ ಎಲ್ಲಿರ್ತದೆ ನಿಮಗೆ? ಡಿಸ್ಟರ್ಬೆನ್ಸ್ ನಿಮಗೆ ಬಂದರೆ ಗಂಡನ ಮನೆಯಿಂದ ಡಿಸ್ಟರ್ಬೆನ್ಸ್ ಬರುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಏನು ಹೇಳ್ತಾರೆ ನಿಮ್ಮ ಅತ್ತೆ ಇರ್ಬೋದು, ಮಾವ ಇರ್ಬೋದು, ಯಾರಿದೆ ನಂಗಂತ ಗೊತ್ತಿಲ್ಲ, ಬಟ್ ಅಲ್ಲಿ ಅಲ್ಲಿ ಸುಖಕ್ಕೆ ಕೊರತೆ ಬರ್ಬೋದು ನಿಮಗೆ ಅಂತ ಇಂಡಿಕೇಶನ್. ನೀವು ಅದನ್ನೊಂದು ಮ್ಯಾನೇಜ್ ಮಾಡಿದರೆ ನಿಮ್ಮ ಅತ್ತೆ ವಿಚಾರವನ್ನು, ನಿಮ್ಮ ಗಂಡನ ಮನೆಯ ಆಸ್ತಿ ವಿಚಾರವನ್ನು ಅಥವಾ ಗಂಡನ ಮನೆಯ ಪ್ರಾಪರ್ಟಿ ವಿಚಾರವನ್ನು ನೀವೇನಾದರೂ ಮ್ಯಾನೇಜ್ ಮಾಡಲಿಕ್ಕೆ ನೋಡಿದರೆ ನಿಮಗೆ ಯಾವುದೇ ಸಮಸ್ಯೆ ಬರಲ್ಲಮ್ಮ, ತುಂಬ ಚೆನ್ನಾಗಿರ್ತೀರಮ್ಮ, ರೈಟಾ? ಯಾಕಂದರೆ ಇಂಡಿಕೇಶನ್ ಅಲ್ಲಿನೇ ಉಂಟು. ಏನು ಇಂಡಿಕೇಶನ್ ಉಂಟು? ಆ ಮನೆ ಮಾಡಬೇಕು ಅಥವಾ ಅವರ ಗಂಡನ ಜಾಗ, ಗಂಡನ ಮನೆ, ಗಂಡನ ಆಸ್ತಿ, ಗಂಡನ ತಾಯಿ, ಗಂಡನ ತಂದೆ, ಸೊ ಅಲ್ಲಿಂದಲೇ ಎಲ್ಲ ಇಂಡಿಕೇಶನ್ ಉಂಟಮ್ಮ. ಸೊ ಅಲ್ಲಿಂದ ನೀವು ಮ್ಯಾನೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ. ಅನ್ಯತೆ ಏನಾಗುತ್ತೆ? ಸುಖನೇ ಸಿಗಲ್ಲ. ಏನಮ್ಮ ಗಂಡನಿಂದ ನಾನು ಪ್ರಾಬ್ಲಮ್ ಅಂತ ಹೇಳಲೇ ಇಲ್ಲ. ಅವರ ಆಸ್ತಿ ವಿಚಾರದಲ್ಲಿ, ಅವರ ಮನೆಯ ವಿಚಾರದಲ್ಲಿ, ಅವರ ವಾಹನದ ವಿಚಾರದಲ್ಲಿ, ಅವರ ತಾಯಿ ವಿಚಾರದಲ್ಲಿ ಅಲ್ಲಿಂದ ಕಿರಿಕಿರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಬರಲಿಕ್ಕೆ ಬಿಡುವುದಿಲ್ಲಮ್ಮ, ಇದು ನೆನಪಿಟ್ಕೊಳ್ಬೇಕು ನೀವು, ರೈಟಾ? ಸೊ ಅದನ್ನು ಮ್ಯಾನೇಜ್ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ, ಗಣಪತಿ ಟೆಂಪಲ್ಗೆ ಹೋಗಿ ಗಣಪತಿನ ಆರಾಧನೆ ಮಾಡಿ, ಮಂಗಳವಾರ ಮಂಗಳವಾರ ದಿವಸ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಲ್ಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ಈಗ ಕೂಡ ಏನಾಗುತ್ತೆ, ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರದಲ್ಲಿ ಗ್ರೋತ್ ಆಗಬೇಕಂತ ಒಂದು ಇಂಡಿಕೇಶನ್ ಬರ್ತೊಂಡು, ಆನಂತರ ಗಂಡನ ಕಡೆಯಿಂದ ಅಲ್ಲಿ ಜಾಗದ ವಿಚಾರ, ಮನೆ ವಿಚಾರ ಏನೋ ಪ್ರೊಸೀಡ್ ಆಗಬೇಕಂತ ಇಂಡಿಕೇಶನ್ ಉಂಟ. ಮರ್ತಾ ಆಯ್ತಾ? ರೈಟ್ ತಾನೇ? ಹಾ, ಓಕೆ, ಅದು ಪ್ರೊಸೀಡ್ ಆಗುತ್ತೆ, ಡೋಂಟ್ ವರಿ, ಏನು ಸಮಸ್ಯೆ ಇಲ್ಲ, ಅದು ಪ್ರೊಸೀಡ್ ಆಗುತ್ತೆ. ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಇದೇ ಬರುವ ಏಪ್ರಿಲ್ ಆರನೇ ತಾರೀಕಿನಿಂದ ಹಿಡಿದು ಮೇ ತಿಂಗಳ ಹೇಳ್ತೀನಿ ನಿಮಗೆ, ಮೇ ತಿಂಗಳ 22ನೇ ತಾರೀಕಿಂದ ಜುಲೈ 20ನೇ ತಾರೀಕಿನ ಒಳಗೆ ನಿಮಗೆ ಕನ್ಸೀವ್ ಆಗುವಂಥ ಯೋಗ ಇದೆ, ಅದಕ್ಕೋಸ್ಕರ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆನಾ? ಅವ್ರು ಎಲ್ಲಿ ಹೋದ್ರು ಅಂತಿಲ್ಲ ಅಲ್ವಾ, ರೈಟಾ? ನಿಮಗೆ ಕನ್ಸೀವ್ ಆಗುವಂಥ ಯೋಗ ಆ ಸಮಯದಲ್ಲಿ ಮೇ 22ನೇ ತಾರೀಕಿಂದ ಜುಲೈ 20ನೇ ತಾರೀಕಿನ ಒಳಗೆ ಕನ್ಸೀವ್ ಆಗುವಂಥ ಯೋಗ ಉಂಟಮ್ಮ. ನೀವು ಅದಕ್ಕೆ ಪ್ರಯತ್ನ ಮಾಡಿ, ಡೆಫಿನೆಟಾಗಿ ನಿಮಗೆ ಮಕ್ಕಳಾಗುವಂಥ ಯೋಗ ಬಗ್ಗೆ ಬರುತ್ತೆ ಅಲ್ವಾ. ಇಲ್ಲಾಂದರೆ ಎಲ್ಲಿ ಎಲ್ಲ ಅಲ್ವಾ, ನಿಮಗೆ ತೋರಿಸ್ಕೊಟ್ಟಿದ್ದೇನಲ್ಲ ವೀಕ್ನೆಸ್ ಇಲ್ಲ, ನೀನು ಅದನ್ನೇ ಹೇಳಬೇಡಿ. ಅಲ್ಲಿ ನಾನು 22 ತಾರೀಕು ಅದು ಹಾಗೆ ಅದು ಹೀಗೆ ಅದು ಓಕೆ, ಒಂದು ಲೆಕ್ಕ ಕೆಲಸ ಮಾಡಿದೆ ಅದು ಪರವಾಗಿಲ್ಲ, ಬಟ್ ನಿಮ್ಮ ದಶಾಭುಕ್ತಿನೇ ಮೇಜರ್ ಆಗಿ ಅಲ್ಲಿಗೆ ವರ್ಕ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ದಶಾಭುಕ್ತಿಯನ್ನೇ ನೋಡ್ಕೊಳ್ಬೇಕು ನಾವು, ಬೇರೆ ಏನು ಕೂಡ ನೋಡ್ಕೊಳ್ಳೋದು ಬೇಕಾಗಿಲ್ಲ. ದಶಾಭುಕ್ತಿಯನ್ನು ನೋಡಿಕೊಂಡಾಗ ಕನ್ಫರ್ಮ್ ಆಗದೆ ನೀವೇನು ಮಾಡ್ತೀರಾ, ನೀವೇನನ್ನು ಬಯಸ್ತೀರಾ, ಯಾವನ್ನು ಬಯಸ್ತೀರಲ್ಲ, ಈಗ ಅವ್ರಿಗೆ ಹೇಳಿದಲ್ಲ, ಸೊ ಈ ರೀತಿಯಾಗಿ ಉಂಟಿರ, ಸೊ ಅದು ಇದ್ದೇ ಇರ್ತದೆ 100%. ಸೊ ಅದನ್ನೇ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ಬಹಳ ಒಳ್ಳೆಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ರೈಟ್. ಇನ್ನೊಂದು ಕರೆ ಮಾಡಿದವರೇ ಕರೆ ಮಾಡಬೇಡಿ ಆಯ್ತಾ? ಸೊ ಅಲ್ಲ, ಬೇರೆಯವ್ರು ಕಾಯ್ತಾ ಇರ್ತಾರಲ್ವ, ಸೊ ದಯವಿಟ್ಟು ಅರ್ಥ ಮಾಡ್ಕೊ, ತುಂಬ ಚೆನ್ನ. ಧನುರ್ಲಗ್ನದವ್ರು ಏನಪ್ಪ ಮಾಡಬೇಕು? ಧನುರ್ಲಗ್ನದವರಿಗೆ ಮನೆ ವಿಚಾರಗಳು ಅಥವಾ ಜಾಗದ ವಿಚಾರಗಳು ಎಲ್ಲೋ ಒಂದು ಕಡೆ ಸಮಸ್ಯೆ ಇವೆ. ಧನುರ್ಲಗ್ನದವರಿಗೆ ಮನೆ ವಿಚಾರ, ಜಾಗದ ವಿಚಾರ, ವಾಹನದ ವಿಚಾರ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳೋಣಪ್ಪ. ಸೊ ಏನು ಮಾಡಬೇಕು ಇವರು? ನಾನು ಹೇಳೋದಾದರೆ ಇವರು ಸ್ವಲ್ಪ ಸಾಧ್ಯ ಆದರೆ ಯಾವುದೇ ದೇವಸ್ಥಾನಕ್ಕೆ ಕುರ್ಚಿಗಳನ್ನು ದಾನ ಮಾಡಬೇಕು. ಓಕೆನಾ? ಕುರ್ಚಿ ಬೇರೆ ಏನಲ್ಲ, ಕುರ್ಚಿ ಅದು ಕೂಡ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕು, ಒಳ್ಳೆ ಕ್ವಾಲಿಟಿ ಕುರ್ಚಿ ಅಲ್ವಾ, ಕೂತ್ಕೊಳ್ಳುವಾಗ ಸ್ವಲ್ಪ ಗತ್ತಿರಬೇಕಾದ್ರೆ. ಅಂಥ ಕೃಷಿಯನ್ನು ನೀವು ದಾನ ಮಾಡಿದಾಗ ನಿಮಗೆ ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ. ಮಾಡಿ ನೋಡಿ ಅಂತ ಹೇಳ್ತೇನೆ ಅಲ್ವಾ, ಕೃಷಿಯನ್ನು ದಾನ ಮಾಡಿ ನೋಡಿ ಅಲ್ವಾ. ಅಥವಾ ಅಲ್ಲಿ ಯಾರಿಗಾದರೂ ಯಾರಾದರೂ ಮುಖ್ಯಸ್ಥರು ಇರ್ತಾರೆ, ಅವರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಸಿಂಹಾಸನ ಥರ ಕೃಷಿ ಬೇಕು. ಸೊ ಅದನ್ನು ನೀವು ರೆಡಿ ಮಾಡಿ ಕೊಡಿ ಅಂತ ಹೇಳ್ತೇನೆ. ಏನು ರಿಸಲ್ಟ್ ಬರುತ್ತೆ ಗೊತ್ತಾ? ಧನುರ್ಲಗ್ನದವ್ರಿಗೆ ಬಹಳ ಫೇವರಬಲ್ ರಿಸಲ್ಟ್ ಬರುತ್ತೆ ಧನುರ್ಲಗ್ನದವ್ರಿಗೆ. ಅದರ ಜೊತೆಗೆ ನಿಮ್ಮ ಮನೆ ಬಗ್ಗೆ, ವಾಹನದ ಬಗ್ಗೆ ಅಥವಾ ನಿಮ್ಮ ಜಾಗದ ಬಗ್ಗೆ, ತಾಯಿ ಬಗ್ಗೆ, ಸುಖದ ಬಗ್ಗೆ ಯಾವ ಚಿಂತೆ ಉಂಟು ನೋಡಿ ಆ ಚಿಂತೆ ಕಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ನಿಮಗೆ ಕೋರ್ಟ್ ಕಚೇರಿ ಪ್ರಾಬ್ಲಮ್ ಇದ್ರೂ ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನಾಗುತ್ತೆ ಧನುರ್ಲಗ್ನದವ್ರಿಗೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಭವ್ಯ ಅಂತ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ? 22/6/1986. ಟೈಮ್ 11:30 ಮಾರ್ನಿಂಗ್. ಹುಟ್ಟಿದೆಲ್ಲಿಮ್ಮ? ಮಂಜೇಶ್ವರ. ಹಾ, ಓಕೆ, ಮಂಜೇಶ್ವರ. ಮೂಲ ನಕ್ಷತ್ರ ಧನುರಾಶಿ ಜಾತಕನಮ್ಮ? ಹೌದು. ಹಾ, ಮೂಲ ನಕ್ಷತ್ರ ಧನುರಾಶಿ ಜಾತಕ. ಓಕೆ ಓಕೆ, ಈ ಜಾತಕ ಏನು ಹೇಳುತ್ತೆ? ಚಂದ್ರದೇಶ ನಡೀತಾ ಉಂಟಮ್ಮ ಸದ್ಯಕ್ಕೆ ನಿಮಗೆ. ಬುಧ ಭುಕ್ತಿ, ಚಂದ್ರದೇಶ ಬುಧ ಭುಕ್ತಿ, ಮತ್ತು 30th series ಅಂದರೆ 32. ನಿಮ್ಮದು 22 ಅಲ್ವಾ ಇದು ಡೇಟ್ ಆಫ್ ಬರ್ತ್? ಓಕೆ, ಈ ಮೊದಲು ಕೂಡ 22 ಬಂತು, ಈಗ ಕೂಡ 22. ಓಕೆ ನೋಡಮ್ಮ, ಇದರ ರಿಸಲ್ಟ್ ಏನಿರ್ತದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ರಿಸಲ್ಟ್ ಏನಿರ್ತದಪ್ಪ? ರಿಸಲ್ಟ್ ಪರವಾಗಿಲ್ಲಮ್ಮ, ರಿಸಲ್ಟ್ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇರ್ತದೆ ನಿಮಗೆ. ಎಲ್ಲಿವರೆಗೆ ನಿಮಗೆ ಆ ಚಂದ್ರದೇಶ ನಡೀತೊಂಡು ಅಲ್ಲಿವರೆಗೆ ನಿಮಗೆ ಅಂಥ ಪ್ರಾಬ್ಲಮ್ ಬರುವುದಿಲ್ಲ, ತುಂಬ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಇಂಡಿಕೇಶನ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಈ ಚಂದ್ರ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ, ಆತ ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ. ಅದು ಕೂಡ ಕುಜನ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದ ಏನಾಗುತ್ತೆ ನಿಮಗೆ, ಭೂಮಿ ವಿಚಾರಗಳು, ಮನೆ ವಿಚಾರಗಳು ತೊಂದರೆಗೊಳಗಾಗುತ್ತೆ ಅಂತ ಇಂಡಿಕೇಶನ್ ಇದೆ. ಅಥವಾ ಮಕ್ಕಳ ವಿಚಾರಗಳು ತೊಂದರೆಗೊಳಗಾಗ್ತವೆ ಇಂಡಿಕೇಶನ್ ಇದೆ. ಒಂದು ವೇಳೆ ಮದುವೆ ಆಗಿದ್ರೆ ಮದುವೆ ಜೀವನದಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಬರುತ್ತೆ ಅಂತ ಇಂಡಿಕೇಶನ್ ಉಂಟು. ಮಾರ್ತಾ ಆಯ್ತಾ? ಸೊ ಏನ್ ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಜಾಬ್ ಇದು ಕೇಳಬೇಕಿತ್ತು ನನಗೆ, ಕೆಲಸ. ಓಕೆ, ಹೇಳ್ತೀನಿ. ವರ್ಕ್ ಮಾಡ್ತಿದ್ದೆ, ಈಗ ನಾನು ಪುನಃ ಬಿಟ್ಟು ಪಾರ್ಟ್ ಟೈಮ್ ಮಾಡ್ತಿದ್ದೇನೆ. ಹೇಳ್ತೀನಿ, ಸರಿ ಆಗ್ತದ ಹಾಗೆ ಏನಾದ್ರು. ಓಕೆ ನೋಡಿಮ್ಮ, ಜಾಬ್ ನೀವೀಗ ಮಾತಾಡಿದ್ವಿ ಜಾಬ್ನ ವಿಚಾರ. ಓಕೆನಾ? ಜಾಬ್ನ ವಿಚಾರ ನಾನು ಒಂದು ಮಾತು
ಒಂದು ಮಾತು ಹೇಳ್ತೀನಮ್ಮ ನಿಮಗೆ, ಜಾಬಿನ ವಿಚಾರ ಮಾತಾಡುವಾಗ ಏನಾಗುತ್ತೆ, ಜಾಬಿನ ವಿಚಾರ ಏನು, ನಿಮ್ಮ ಜಾಬ್ ಬಿಟ್ಟು ಕೂತಿದ್ದೀರಾ, ಅದನ್ನು ಏನೋ ನೀವು ಐಸೋಲೇಷನ್ನಲ್ಲಿ ಹಾಕಿ ಕೂತಿದ್ದೀರಾ, ಈಗ ಸದ್ಯದ ಮಟ್ಟಿಗೆ ಜಾಬ್ ಸಿಗುವಂಥ ಯೋಗ ಭಾಗ್ಯ ಕಾಣಿಸ್ತಾ ಇಲ್ಲ ನಮಗೆ, ಡಿಸ್ಟರ್ಬೆನ್ಸ್ ಉಂಟು ಅಂತ ಉಂಟು, ಅರ್ಥ ಆಯ್ತಾ? ಓಕೆ, ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಇದೆ, ಜಾಬ್ ಅಷ್ಟು ಸುಲಭದಲ್ಲಿ ಈಗ ಸಿಗುವುದಿಲ್ಲ ನಿಮಗೆ. ಏನೇನು ಗುರು ಚೇಂಜ್ ಆಗ್ತಾನೆ, ಹಾಗೇನೋ ಜಾಬ್ ಸಿಗುತ್ತೆ, ಜಸ್ಟ್ ವೇಟ್ ಅಮ್ಮ ಹೇಳಿಕೊಡ್ತೇನೆ. ಗುರು ಚೇಂಜ್ ಆದಾಗ ಕೂಡ ಜಾಬು ಸ್ವಲ್ಪ ಕಷ್ಟಮ್ಮ, ಬಟ್ ಪ್ರಯತ್ನ ಮಾಡಬೇಕಾಗುತ್ತೆ, ತೀವ್ರ ಪ್ರಯತ್ನ ಬೇಕಾಗುತ್ತೆ ನಿಮಗೆ. ಜಾಬಿನ ವಿಚಾರಗಳು ತುಂಬ ಸುಲಭದಲ್ಲಿ ಹೋಗ್ತಾ ಇಲ್ಲ, ಬಟ್ ನೀವು ಪ್ರಯತ್ನ ಮಾಡಿ. ಅದರಲ್ಲಿ ವಿಶೇಷವಾಗಿ ನಾನು ಹೇಳ್ತೇನೆ ನಿಮಗೆ, ಗುರು ಈಗ ಬರುವ 6 ತಾರೀಕಿಗೆ ಚೇಂಜ್ ಆಗ್ತಾನೆ, ಕುಂಭರಾಶಿಗೆ ಬರ್ತಾನೆ. ನಿಮ್ಮ ಜಾತಕದಲ್ಲಿ ಕುಂಭರಾಶಿ ಬಂದು ಸಪ್ತಮದ ಭಾವ, ಅಲ್ಲಿ ಬಂದು ಆತ ಎಲ್ಲಿಗೆ ಬರಬೇಕು, ಅಲ್ಲಿ ಬಂದು ಇಲ್ಲ, ಈಗ ಸದ್ಯಕ್ಕೆ ಧನಿಷ್ಠ ನಕ್ಷತ್ರ ನ ಆ ಸಮಯದಲ್ಲಿ ಕೂಡ ಮಕ್ಕಳ ವಿಚಾರದಲ್ಲಿ ಅಥವಾ ಸ್ನೇಹಿತರ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಹೊರತು ಜಾಬಿನ ವಿಚಾರ ತೋರಿಸ್ತಾ ಇಲ್ಲ ತಾಯಿ. ಸೊ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕಮ್ಮ. ಆ ಒಂದು ಲೆಕ್ಕಕ್ಕೆ ಏನಾಯ್ತು ಅಂದರೆ, ಎಲ್ಲರೂ ಕೂಡ ಜಾಬ್ ಚೇಂಜ್ ಮಾಡಲಿಕ್ಕೆ ನೋಡ್ತಾರೆ ಈಗ ಈಗಿನ ಕಾಲದಲ್ಲಿ. ಯಾಕಂದರೆ ಈಗೇನಾಗುತ್ತೆ ಗೊತ್ತಾ, ಈಗ ಶನಿ ಶ್ರವಣ ನಕ್ಷತ್ರದಲ್ಲಿ ಬಂದುಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಜಾಬ್ ಚೇಂಜಸ್ ಬೇಕು, ಎಲ್ರಿಗೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು, ಎಲ್ಲರಿಗೂ ಕೂಡ ಟ್ರಾನ್ಸ್ಫರ್ ಬೇಕು, ಇದನ್ನೇ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಓಕೆ, ಯಾಕಂದರೆ ಶನಿ ಶ್ರವಣ ನಕ್ಷತ್ರ ಇಲ್ದಾನೆ ಆತ ಚಲನೆಯನ್ನು ಕೊಡ್ತಾನೆ ಅಂದರೆ ಇಂಡಿಕೇಷನ್. ಬಟ್ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ, ಆ ಶನಿ ಶ್ರವಣ ನಕ್ಷತ್ರ ಇದ್ದಾನೆ ಅದು ಓಕೆ ಗೋಚರದಲ್ಲಿ ಪರವಾಗಿಲ್ಲ, ಗುರು ಜೊತೆ ಇದ್ದಾನೆ, ಬಟ್ ವ್ಯಯಭಾವವನ್ನು ನೋಡ್ತಾ ಇದ್ದಾನೆ, ಅದು ಪ್ರಾಬ್ಲಮ್ ನಿಮಗೆ. ವ್ಯಯಭಾವವನ್ನು ನೋಡ್ತಾ ಇರುವಾಗ ಐಸೋಲೇಷನ್ಗೆ ಹೊರಟು ಹೋಗ್ತೀರಾ, ಜಾಬ್ ಮಾಡೋದಿಲ್ಲ ನೀವು ಅಂತ ಇಂಡಿಕೇಷನ್, ಅದಕ್ಕೆ ಜಾಬ್ ಸಿಗಲಿಕ್ಕೆ ಕೂಡ ಅದು ಬಿಡುವುದಿಲ್ಲಮ್ಮ. ಸೊ ನೀವು ತೀವ್ರ ಪ್ರಯತ್ನ ಮಾಡಬೇಕಾದ ಅನಿವಾರ್ಯತೆ ಅಮ್ಮ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ. ಅದರ ಜೊತೆಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮ ಏನು ಹೇಳ್ತಾರೆ, ಮದುವೆ ಆಗಿದೆಯಮ್ಮ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಮದುವೆ ಆಗಿಲ್ಲ. ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಉಂಟು, ಅದನ್ನು ನೋಡ್ಕೊಳ್ಳಿ. ಹಾಂ, ಒಂದು ವಿಚಾರ ಹೇಳ್ತೇನೆ ನಿಮಗೆ, ಇದರಲ್ಲಿ ಈಗ ಗುರು ಚೇಂಜ್ ಆಗ್ತಾನಲ್ಲ, ಆಗ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಉಂಟಮ್ಮ. ಬೇಕಾದರೆ ಅದನ್ನು ಬೇಕಾದರೆ ನೀವು ಮಾಡಿ ನೋಡಿ, ಯಾಕಂದರೆ ಈ ಜಾತಕದಲ್ಲಿ ಗುರು ಇದ್ದಾನೆ ಸಪ್ತಮದಲ್ಲಿ. ಸೊ ಮದುವೆ ವಿಚಾರದಲ್ಲಿ ಹೋಗುವಂಥ ಒಂದು ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿದ್ದಾನೆ. ಅದು ಕೂಡ ಮದುವೆ ಹೇಗಾಗುತ್ತಮ್ಮ, ನಿಮ್ಮ ಇಚ್ಛೆ ಪ್ರಕಾರ ಮದುವೆ ಆಗುತ್ತೆ ಅಂತ ಕೂಡ ಇಂಡಿಕೇಷನ್ ಉಂಟಮ್ಮ, ಅದರಲ್ಲಿ ಪ್ರೊಸೀಡ್ ಆಗ್ಬೋದು, ಅದು ಓಕೆ. ಕೆಲಸದ ವಿಚಾರದಲ್ಲಿ ನಾ, ಓಕೆನಾ, ರೈಟಾ, ಒಳ್ಳೆದಾಗ್ಲಿಮ್ಮ. ಓಕೆ ಓಕೆ, ಒಳ್ಳೆದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನೀವೇನೇ ಮಾಡಿದ್ರು ನಿಮಗೆ ಅದು ಪ್ರಾಬ್ಲಮೇ, ಮದುವೆ ವಿಚಾರ ಸ್ವಲ್ಪ ನೋಡ್ಕೊಳ್ಳಿ, ರೈಟಾ? ಸ್ವಲ್ಪ ಕೆಲವೊಮ್ಮೆ ಪ್ರಾಬ್ಲಮೆಟಿಕ್ ಇರುತ್ತೆ ಅದೇ ಅಲ್ವಾ. ಈಗ ಗುರು ಶನಿ ಶನಿ ನೋಡಿ, ಶನಿ ಶ್ರವಣ ನಕ್ಷತ್ರ ಹೋಗ್ತಾ ಇದ್ದಾನೆ. ಈಗ ಮೇಜರಾಗಿ ಎಲ್ಲರೂ ಜನರು ಕೂಡ ಕೆಲಸ ಚೇಂಜ್ ಮಾಡ್ಕೊಳ್ಳೋದು, ಟ್ರಾನ್ಸ್ಫರ್ ಬೇಕು ಅವ್ರಿಗೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು, ಇದನ್ನೇ ಅಲ್ವಾ, ಸಂಬಳ ಸಾಕಾಗೋದಿಲ್ಲ, ಇದೇ ಚಿಂತೆಯನ್ನು ಮಾಡ್ಕೊಂಡಿರ್ತಾರೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿ ಎಲ್ಲರದ್ದು ಕೂಡ ಅಲ್ವಾ. ಅಥವಾ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಆಗಿಬಿಡ್ತು ಅವ್ರಿಗೆ, ಅಲ್ಲಿ ಇಲ್ಲಿ ಓಡಿಸ್ತಾ ಇರ್ತಾರೆ. ಈಗ ಅಂಥ ಪರಿಸ್ಥಿತಿ ಇರ್ತಾರೆ, ಎಲ್ಲಿವರೆಗೆ ಶನಿ ಶ್ರವಣ ನಕ್ಷತ್ರ ಇಲ್ಲದೆ ಇದೇ ಪರಿಸ್ಥಿತಿ ಅನುಭವಿಸುವೆ. ಬಟ್ ಅಲ್ಲಿ ಏನಾಗುತ್ತೆ, ಶನಿಗೆ ಗುರುವಿನ ಕಾಂಬಿನೇಷನ್ ಇದೆ ಯಾವುದರಲ್ಲಿ, ಗೋಚರದಲ್ಲಿ. ಅದಕ್ಕೋಸ್ಕರ ಜಾಬಲ್ಲಿ ಗ್ರೋತ್ ಕೂಡ ಆಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಬ್, ಯಾರಿಗೆಲ್ಲ ದಶಮಾಧಿಪತಿ ಶನಿಯಾಗಿ ಬಂದಿದ್ದಾನೆ ಅವರಿಗೆಲ್ಲ ಖಂಡಿತ ಅಲ್ವಾ, ಅವರಿಗೆಲ್ಲ ಕೂಡ ಒಂದು ಜಾಬಲ್ಲಿ ಗ್ರೋತ್ ಬರುವಂಥ ಸಾಧ್ಯತೆಗಳು ತೀರಾ ತೀರ, ಅದಂತೂ ಆಗಿ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ಇನ್ನು ಗುರು ಈಗ ಹೊರಟೋಗ್ತಾನಲ್ಲೋ, ಗುರು ಈಗ 6ನೇ ತಾರೀಕಿಗೆ ಕುಂಭರಾಶಿಗೆ ಹೊರಟೋಗ್ತಾನೆ ಅಂತ, ಆನಂತರ ಮತ್ತೆ ವಾಪಸ್ ಬರ್ತಾನೆ. ಬಟ್ ಈಗಂತೂ ಸದ್ಯಕ್ಕಂತೂ ಹೊರಟೋಗ್ತಾ ಇದ್ದಾನೆ ಅಂತ ಪರಿಸ್ಥಿತಿ. ಓಕೆ, ಆ ಸಂದರ್ಭದಲ್ಲಿ ಕೆಲವರಿಗೆಲ್ಲ 3 ತಿಂಗಳ ಕಾಲ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅಲ್ವಾ. ಎಲ್ಲೆಲ್ಲ ಗುರು ಷಷ್ಠಾಷ್ಟಮಕ್ಕೆ ಹೋಗಬಾರ್ದು. ಸೊ ಆನಂತರ ಗುರು ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತಾನೆ, ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೇನೆ. ಓಕೆನಾ? ರೈಟ್. ಹಾಗಾದರೆ ಧನುರ್ಲಗ್ನದಲ್ಲಿ ಏನಪ್ಪ ಮಾಡಿದ್ರೆ ಸ್ವಲ್ಪ ಕೃಷಿಯನ್ನು ದಾನ ಮಾಡಬೇಕು, ಇಲ್ಲ ಇಲ್ಲೆಲ್ಲ ಕೃಷಿ ಉಂಟು, ಅದನ್ನೆಲ್ಲ ಸ್ವಲ್ಪ ದಾನ ಮಾಡಿದರೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು. ಆನಂತರ ಏನು ಮಾಡಬೇಕು ಅಂತ, ನೀವು ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀರಾ, ಧನುರ್ರಾಶಿ ಧನುರ್ಲಗ್ನದವರು ಧನುರ್ಲಗ್ನ ದೇವಸ್ಥಾನಕ್ಕೆ, ನಿಮ್ಮ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಓಕೆನಾ? ಜೊತೆಗೆ ಕರ್ಕೊಂಡೋಗಿ, ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅವ್ರ ಜೊತೆಗೆ ಹೋಗಿ ಪ್ರಾರ್ಥನೆ ಮಾಡಿ, ಪ್ರೇ ಮಾಡಿ, ಅಲ್ಲಿ ಪ್ರದಕ್ಷಿಣೆ ಹಾಕಿ, ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ. ಮಕ್ಕಳಿಲ್ಲಪ್ಪ, ಮದುವೆನಾಗಿಲ್ಲ, ಫ್ರೆಂಡ್ಸ್ ಜೊತೆಗೆ ಹೋಗಿ ಅಂತೇಳಿ, ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅದರಲ್ಲಿ ಕೂಡ ಬಹಳ ಒಳ್ಳೆ ಫ್ರೆಂಡ್ಸ್ ಯಾರಿದ್ದಾರೆ ನಿಮಗೆ, ಜೀವಕ್ಕೆ ಜೀವ ಕೊಡುವಂಥ ಫ್ರೆಂಡ್ಸ್ ಯಾರಿದ್ದಾರೆ, ಅವರನ್ನು ಕರ್ಕೊಂಡು ಹೋಗಿ ಎಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತೇನೆ. ಮನೆ ಬಗ್ಗೆ ಇದ್ದಂಥ ಚಿಂತೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ಕಾರ ಸರ್. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ ಸರ್? ಅಭಿಷೇಕ್ ಅಂತ, ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಸರ್, ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ ಸರ್? 9 ಜನವರಿ 1996. ಓಕೆ, ಸಮಯ? ಬೆಳಿಗ್ಗೆ 5:50ಕ್ಕೆ. ಬೆಳಿಗ್ಗೆ 5:50. ಹುಟ್ಟಿದಲ್ಲಿ ಸರ್? ಸರ್, ಮಂಗಳೂರು. ಓಕೆ, ನಿಮ್ಮ ಜಾತಕ ಬಂದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನ? ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ, ನೋಡೋಣ ಏನು ಬರುತ್ತೆ ಅಂತ ಇದರಲ್ಲಿ ಈಗ ಸದ್ಯದ ಮಟ್ಟಿಗೆ. ಓಕೆ, ಜಾಬ್ ಅಲ್ಲಿ ಇದ್ದೀರಾ ಸರ್ ನೀವು? ಸರ್, ಇಲ್ಲ ಸರ್, ಕೊರೋನಾ ಆದ್ರಿಂದ ಅದು ಜಾಬ್ ಎಲ್ಲ ಹೋಯ್ತು, ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆ ಜಾಬ್ ಸಿಗುತ್ತಲ್ವಾ ನಿಮಗೆ, ಪ್ರಯತ್ನ ಮಾಡಿ. ಜಾಬ್ ಅಂದ್ರೆ ಓವರ್ ಆಲ್ ಲೈಫ್ ಅಲ್ಲಿ ಒಂದು ಗ್ರೋತ್ ಅಂತ ಸಿಗ್ತಾ ಇಲ್ಲ ಸರ್, ಒಮ್ಮೆ ಹೆಲ್ತ್ ಅಲ್ಲಿ ಕೂಡ ಅಪ್ಸ್ ಅಂಡ್ ಡೌನ್ಸ್ ಜಾಬ್. ಸರ್ ನೋಡಿ ಸರ್, ನಾನು ಹೇಳ್ತೀನಿ ಏನು ಗೊತ್ತಾ, ನೀವೀಗ 25 ಅಷ್ಟೇ, ಓಕೆನಾ? ಈಗ ನೀವೊಂದು 50 ಅಂತ ಆದ್ರೆ ನಾನೇನೋ ನಿಮಗೆ ಹೇಳ್ತಿದ್ದೆ, ರೈಟಾ?
ನೀವೀಗ ಮೊಟ್ಟೆಯಿಂದ ಹೊರಬರ್ತಿದ್ದೀರಷ್ಟೇ, ಈಗ ಪ್ರಬುದ್ಧರಾಗಿಲ್ಲ ಇನ್ನೂ ಕೂಡ, ಇನ್ನಾಗಬೇಕಷ್ಟೇ. ನೆನ್ಪಿಟ್ಕೊಳ್ಳಿ, ನಿಮಗೆ ಒಂದು ಮಾತು ಹೇಳ್ತೀನಿ, ನಿಮಗೆ ನಿಮಗೆ 29ನೇ ವಯಸ್ಸಿನವರೆಗೆ ಎಷ್ಟು 29ವರೆಗೆ ತುಂಬ ಗ್ರೋತ್ ಕೊಡಲಿಕ್ಕೆ ಆತ ಬಿಡ್ತಾ ಇಲ್ಲ. ಸ್ವಲ್ಪ ಏನು ಮಾಡಬೇಕಾದೀತು ನಿಮಗೆ, ಈಶ್ವರನ ಟೆಂಪಲ್ಗೆ ಸೋಮವಾರ ಸೋಮವಾರ ಹೋಗಬೇಕಾದೀತು, ಆನಂತರ ಗ್ರೋತ್ ಬರುತ್ತೆ ನಿಮಗೆ. ಓಕೆನಾ? ಒಂದು ವಿಚಾರ ನೆನ್ಪಿಟ್ಕೊಳ್ಳಿ. ಇನ್ನೇನಾಗುತ್ತೆ ಗೊತ್ತಾ ನಿಮಗೆ, ಇದರಲ್ಲಿ ಸ್ವಲ್ಪ ಆರೋಗ್ಯ ಕೂಡ ನೋಡ್ಕೊಳ್ಬೇಕು, ಕುಟುಂಬದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ವಿಶೇಷವಾಗಿ ತಾಯಿ ವಿಚಾರದಲ್ಲಿ ಸಮಸ್ಯೆಗಳು ಬರ್ತದೆ ಅಂತ, ಜಾಗ ಮತ್ತು ತಾಯಿ ವಿಚಾರ ಸಮಸ್ಯೆ ಬರ್ತದೆ ಅಂತ ಇಂಡಿಕೇಶನ್ ಉಂಟು ಸರ್, ಅದರ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೀನಿ. ರೈಟಾ? ಓಕೆ ಸರ್. ಒಂದು ಆನಂತರ ನೋಡ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಈಗ ನೀವು ಏನು ಪ್ರಶ್ನೆ ಮಾಡಿದ್ದೀರಿ, ಪ್ರಶ್ನಾಕಾಲದಲ್ಲಿ ಏನಪ್ಪ ತೋರಿಸ್ಕೊಂಡು, ಯಾಕೋ ಗೊತ್ತಿಲ್ಲ, ಒಂದು ಮನೆ ವಿಚಾರದಲ್ಲಿ ಚಿಂತೆ ಬರುವಂಥದ್ದು, ಇನ್ನೊಂದು ಕೆಲಸ ನನಗೆ ಸ್ವಲ್ಪ ಉಚ್ಚ ಮಟ್ಟದ್ದು ಬೇಕು, ಒಂದು ಸ್ಟ್ಯಾಂಡರ್ಡ್ ತರಬೇಕು ಕೆಲಸ ಅಂತ ಒಂದು ಇಚ್ಛೆ ಪ್ರಕಟ ಆಗಿರುವಂಥದ್ದು. ಇನ್ನೊಂದು ಏನಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಈಗ. ಓಕೆ, ಶುಕ್ರ ಅದನ್ನು ನೋಡ್ತಾ ಇದ್ದಾನೆ. ಹಾಗಾದರೆ ಒಂದು ಗಾಡಿ ಬೇಕು, ಒಂದು ವಾಹನ ಬೇಕು ಅನ್ನೋ ಇಚ್ಛೆ ನಿಮ್ಮ ಮನದಲ್ಲಿ ತುಂಬಿಕೊಂಡಿರುವಂಥದ್ದು, ಹೌದಾ ಸರ್? ಹೌದು ಸರ್. ರೈಟ್ ತಾನೆ? ಓಕೆನಾ? ಸೊ ಅದರ ಜೊತೆಗೆ ನೋಡ್ಕೊಳ್ಳಿ, ನಿಮಗೆ ಒಂದು 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 ವಾರದ ಮುಂಚೆ ಒಂದು ಜಾಬ್ಗೆ ನೀವು ಮಾತಾಡಿದ್ದ ನಿಶಾನೆ ಉಂಟು ಸರ್ ಇದರಲ್ಲಿ. ನೀವು ಡನ್ ಆಗುತ್ತೆ, ನೀವು ಯೋಚನೆ ಮಾಡಬೇಡಿ, ಎಲ್ಲ ಓಕೆನೆ, ಎಲ್ಲ ಓಕೆ, ಜಾತಕ ಚೆನ್ನಾಗಿದೆ. ನೀವು ಯೋಚನೆ ಮಾಡುವಾಗ ನೀವೇನು ಮಾಡ್ಬೇಕು ಗೊತ್ತಾ, ಈಶ್ವರನ ಟೆಂಪಲ್ಗೆ ಹೋಗಿ, ಸೋಮವಾರ ಸೋಮವಾರ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡು ಈಶ್ವರನ ಮಂತ್ರ ಜಪ ಮಾಡಿ, ಓಂ ನಮ ಶಿವ ಮಂತ್ರ ಜಪ ಮಾಡ್ತಾ ಬನ್ನಿ. ಇದನ್ನು ಇಷ್ಟೇ ಮಾಡಿದ್ರೇ ಸಾಕು, ನಿಮ್ಮ ಲೈಫಲ್ಲಿ ಗ್ರೋತ್ 100% ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಬಹಳ ಒಳ್ಳೆಯ ಒಂದು ಜಾಬ್ ಸಿಗುವಂಥ ಯೋಗ ಉಂಟು. ಜಾಬ್ ಸಿಗಬೇಕಾದ್ರೆ ನಿಮ್ಮ ಜಾಬ್ ಸಿಗಬೇಕಾದ್ರೆ ಒಂದುಂಟು, ಇದರಲ್ಲಿ ಸ್ವಲ್ಪ ಹಣಕಾಸು ಖರ್ಚು ಮಾಡಬೇಕಾದಿತ್ತು, ಯಾವುದು ಜಾಬ್ ಬೇಕಾದರೂ ಕೂಡ, ಅಥವಾ ನಿಮ್ಮ ಕುಟುಂಬದವರನ್ನು ಉಪಯೋಗ ಮಾಡ್ಕೊಳ್ಬೇಕಾದಿತ್ತು. ನೀವು ಕುಟುಂಬದವರನ್ನು ಉಪಯೋಗ ಮಾಡಿಕೊಂಡಾಗ ನಿಮಗೆ ಬಹಳ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ ಸರ್. ಪ್ರಯತ್ನ ಮಾಡಿ ಸರ್, ಡೋಂಟ್ ವರಿ, ಈಗ ಸಣ್ಣ ವಯಸ್ಸು, ಇನ್ನು ಗ್ರೋತ್ ಆಗುವಂಥದ್ದು ಬಹಳಷ್ಟು ಇದೆ, ಖಂಡಿತ ನಿಮಗೆ ಗ್ರೋತ್ ಅಂತೂ ಆಗಿ ಆಗುತ್ತೆ. ಒಳ್ಳೇದಾಗಲಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಷ್ಟೆಲ್ಲ ಮನಸ್ಸಲ್ಲಿ ತುಂಬಿಕೊಂಡ್ಬಿಟ್ಟಿದ್ದಾರೆ ಪಾಪ. ಓಕೆ, ಎನಿವೇ, ಇನ್ನು ಸಿಂಹಲಗ್ನ ಸಾರಿ, ಇನ್ನು ಧನುಲಗ್ನದವ್ರು ಏನಪ್ಪ ಮಾಡಬೇಕು ಗೊತ್ತಾಯ್ತು, ನಿಮಗೆ ಖುಷಿಯನ್ನು ಕೊಡಬೇಕು ಗೊತ್ತಾಯ್ತು. ಓಕೆನಾ? ಸೊ ಅದನ್ನಂತೂ ಮಾಡಿ. ಆನಂತರ ಏನು ಮಾಡಬೇಕು ಗೊತ್ತಾ, ನಿಮ್ಮ ಮನೆಯಲ್ಲಿ, ಓಕೆ, ಧನುಲಗ್ನದವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದ ಕುರ್ಚಿ ಇರಬಾರ್ದು, ತುಂಡಾದ ಕುರ್ಚಿ ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಬಹಳ ಸಮಸ್ಯೆ ಕ್ರಿಯೇಟ್ ಮಾಡಿದೆ. ನೋಡಿ, ಧನುಲಗ್ನದವ್ರು ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮ್ಮ ಮನೆಯಲ್ಲಿ ಕುರ್ಚಿ ಬ್ರೇಕ್ ಆಗುತ್ತೆ, ಕುರ್ಚಿ ತುಂಡಾಗಿಬಿಡ್ತದೆ, ಎಣಿಸ್ಕೊಳ್ಳಿ, ನಿಮ್ಮ ಮನೆ ವಿಚಾರ, ಜಾಗದ ವಿಚಾರ, ವಾಹನದ ವಿಚಾರ, ಆ ದಿವಸ ಸಮಸ್ಯೆ ಬಂತು ಅಂತಲೇ ಅರ್ಥ. ಓಕೆನಾ? ಅದು 100% ಬಂದುಬಿಡ್ತು. ಈಗ ಒಂದು ವೇಳೆ ಕುರ್ಚಿ ತುಂಡಾಗಿಬಿಡ್ತು ಮನೆಯಲ್ಲಿ, ನೀವೆಲ್ಲೋ ಟ್ರಾವೆಲಿಂಗ್ ಹೋಗಿ ನಿಮ್ಮ ವಾಹನನೇ ಆಕ್ಸಿಡೆಂಟ್ ಆಗ್ಬೋದು ಅಂತ ಬರೀ. ಅದಕ್ಕೋಸ್ಕರ ಮನೆಯಲ್ಲಿ ಯಾವುದೇ ಕಾರಣ ಕೂಡ ಧನುಲಗ್ನದವರು ಕುರ್ಚಿಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಬಹಳ ಫೇವರಬಲ್ ಆದ ರಿಸಲ್ಟ್ ನಿಮ್ಮವರಿಗೆ ಬರುವುದಿಲ್ಲ. ಒಡೆದ ಕುರ್ಚಿಯನ್ನು ಇಟ್ಕೊಳ್ಬೇಡಿ, ಒಳ್ಳೆ ಕುರ್ಚಿಯನ್ನು ಇಟ್ಕೊಳ್ಳಿ, ಪರವಾಗಿಲ್ಲ. ಒಡೆದ ಕುರ್ಚಿಯನ್ನು ಯಾವುದೇ ಕಾರಣಕ್ಕೂ, ತುಂಡಾದ ಕುರ್ಚಿಯನ್ನು ಇಟ್ಕೊಳ್ಬೇಡಿ, ಕಾಲು ತುಂಡಾದ ಕುರ್ಚಿಯನ್ನು ಇಟ್ಕೊಳ್ಬೇಡಿ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ರೈಟಾ? ಆನಂತರ ಇವರ ವೀಕ್ನೆಸ್ ಏನಿರ್ತದಪ್ಪ, ಯಾವಾಗ ದೇವಸ್ಥಾನಕ್ಕೆ ಹೋದಾಗ ಇವರಿಗೆ ಸ್ವಲ್ಪ ಅಹಂ ಇರ್ತದೆ, ನಾನು ಬಂದಿದ್ದೇನೆ ಅಲೋ, ನಾನು ಯಾರು ಬಂದದ್ದು, ನಾನು ಬಂದದ್ದು, ಸ್ವಲ್ಪ ಅಹಂ ಅಹಂ ಕಡಿಮೆ ಮಾಡಬೇಕಾಗುತ್ತೆ. ಆನಂತರ ಅಲ್ಲಿ ಅಲ್ಲಿ ಸ್ವಲ್ಪ ಮಾತಾಡಿಸೋದು, ಅರ್ಚಕರು ಅವರು ಇದೆ ಮಾತಾಡ್ತಾರೆ, ಇಲ್ಲ ಅಂತೇನಿಲ್ಲ, ಬಟ್ ಎಲ್ಲರ ಜೊತೆ ತೋರಿಸ್ಕೊಳ್ಳೋದು, ನಾನಿದ್ದೇನಪ್ಪ ನಾನು ಅಲ್ವಾ, ನಿಮ್ಮನ್ನು ನೋಡಿದ ಕೂಡಲೇ ಅವ್ರು ಸಲ ಮಡಿಬೇಕು ನಿಮಗೆ, ಇದೆಲ್ಲ ತಲೆಯಲ್ಲಿ ತುಂಬಿಕೊಂಡಿರ್ತೀರ. ಸೊ ಅದನ್ನು ಸ್ವಲ್ಪ ದೂರ ಬಿಸಾಡಿ ಸರೆಂಡರ್ ಆಗಲಿಕ್ಕೆ ಪ್ರಯತ್ನ ಮಾಡಿ, ಆಗ ಧನುರ್ಲಗ್ನದವರಿಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪರವಾಗಿಲ್ಲ. ಓಕೆನಾ? ಹಾಗಾದರೆ ನೀವೇನು ಮಾಡಬೇಕು, ಸ್ವಲ್ಪ ಕುರ್ಚಿಯನ್ನು ಅಲ್ಲಿ ದಾನ ಮಾಡಿ, ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಒಳ್ಳೆ ಒಂದು ಸ್ವಲ್ಪ ಮೇಂಟೈನ್ ಮಾಡಿ, ಒಳ್ಳೆಯ ಸ್ವಲ್ಪ ಕ್ವಾಲಿಟಿ ಇರುವಂಥ ಕುರ್ಚಿಯನ್ನು ದಾನ ಮಾಡಲಿಕ್ಕೆ ನೋಡಿ, ಅಥವಾ ಅವ್ರಿಗೆ ಏನಾದರೂ ಸಿಂಹಾಸನ ಥರ ಏನಾದರೂ ಖುಷಿ ಬೇಕು, ನೀವು ಅದನ್ನು ರೆಡಿ ಮಾಡಿಕೊಡಿ ಅಂತ ಹೇಳ್ತೇನೆ. ಆನಂತರ ಹೋಗಬೇಕಾದ್ರೆ ನಿಮ್ಮ ಮಕ್ಕಳ ಜೊತೆಗೆ ನೀವು ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡಿ ಬನ್ನಿ ಅಂತ ಹೇಳ್ತೇನೆ, ಅಥವಾ ನಿಮ್ಮ ಸ್ನೇಹಿತರಿದ್ದರೆ, ಒಳ್ಳೆ ಸ್ನೇಹಿತ ಅವರ ಜೊತೆಗೆ ಹೋಗಿ ಭೇಟಿ ಮಾಡಿ ಬನ್ನಿ, ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡಿದೆ. ಆನಂತರ ಹೋಗಬೇಕಾದ್ರೆ ದಯವಿಟ್ಟು ಬರೀ ಕಾಲಲ್ಲಿ ಹೋಗೋದು, ಅದೆಲ್ಲ ನಿಮಗಂತೂ ಬೇಕಾಗಿಲ್ಲ. ಅದು ಯಾರಿಗೆ, ಅದು ಮೊನ್ನೆನೇ ಹೇಳಿದೆ, ಯಾರಿಗೆ ಕರ್ಕಟಕ ಲಗ್ನದವ್ರಿಗೆ, ನಿಮಗಂತೂ ಆಗೋದಿಲ್ಲ. ನೀವೇನು ಮಾಡಬೇಕು, ಸ್ವಲ್ಪ ಲಕ್ಸುರಿಯಾಗಿ ಹೋಗಬೇಕು, ಅದು ಕೂಡ ಗಾಡಿಯಲ್ಲಿ ಹೋಗಿ ಅಲ್ವಾ, ತುಂಬ ಇದರಲ್ಲಿ ಹಾಗೆ ಹೋಗಿದ್ರೇ ನಿಮಗೆ ಒಳ್ಳೆ ಫಲ, ಅನ್ಯಥಾ ಆಗಲ್ಲ. ನೀವು ಯಾರು ಕಾಂಚಿ ಪಿಂಚಿ ಥರ ಹೋದರೆ ನಿಮಗೆ ಆಗೋದಿಲ್ಲ. ಸ್ವಲ್ಪ ಲಕ್ಸುರಿಯಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಯಾವಾಗಲೂ ಗಾಡಿ ಇಟ್ಕೊಂಡು ಹೋಗಿಯೇ ಹೋಗ್ತೀರ ನೀವು, ಇಲ್ಲ ರಿಕ್ಷಾದಲ್ಲಿ ಆದರೂ ಹೋಗಿಯೇ ಹೋಗ್ತೀರ. ಸೊ ಅದನ್ನೇ ಮೇಂಟೈನ್ ಮಾಡ್ತಾ ಹೋಗಿ, ಧನುರ್ಲಗ್ನದವರು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಪರವಾಗಿಲ್ಲ. ಓಕೆನಾ? ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಯೂಸ್ ಮಾಡೋದು ನಿಮ್ಮ ಕೈಯಲ್ಲಿದೆ, ನೀವು ಯೂಸ್ ಮಾಡಿಕೊಳ್ಳಿ, ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ 100% ಬಂದೇ ಬರುತ್ತೆ. ರೈಟಾ? ಬಂದೇ ಬರುತ್ತೆ. ಓಕೆ. ಕನ್ಯಾ ಲಗ್ನದವರು, ಕನ್ಯಾ ಲಗ್ನದವ್ರಿಗೆ ವಿಶೇಷವಾಗಿ ಸೇವೆ ಮಾಡಬೇಕಂತ ಉಂಟು ವಿಶೇಷವಾಗಿ. ಓಕೆನಾ? ಅಲ್ಲಿ ಹೋಗಿ ಸೇವೆ ಮಾಡಿ ನೀವು, ಅಷ್ಟೇ, ಬೇರೆ ಏನು ಮಾಡಲಿಕ್ಕಿಲ್ಲ ನಿಮಗೆ. ಅದು ಕೂಡ ದೇವಿಯ ಟೆಂಪಲ್. ಓಕೆನಾ? ದೇವಿ ಟೆಂಪಲ್, ಎಲ್ಲಿ ದೇವಿ ಟೆಂಪಲ್ ಉಂಟು ಅಲ್ಲಿ ಹೋಗಿ ನೀವು ಕಟೀಲಿಗೆ ಹೋಗಿ ಸೇವೆ ಮಾಡ್ತೀರ, ಅಥವಾ ದೇವಿ ಟೆಂಪಲ್ ಎಲ್ಲೆಲ್ಲ ಉಂಟು ಅಲ್ಲಿ ಎಲ್ಲಿ ಬೇಕಾದರೂ ಹೋಗಿ ನೀವು ಮಕರ ಲಗ್ನದವರು ಸೇವೆ ಮಾಡಬೇಕು, ಅಷ್ಟೇ, ಬೇರೆ ಏನಿಲ್ಲ. ಸೇವೆ ಮಾಡಬೇಕು ಒಂದು, ಆನಂತರ ಒಂದು ನೆನ್ಪಿಟ್ಕೊಳ್ಬೇಕು, ಇವರಿಗೆ ಕೆಲವರಿಗೆಲ್ಲ ಮಕರ ಲಗ್ನದವರಿಗೆ ಸ್ವಲ್ಪ ಸ್ವಲ್ಪ ಈ ವೀಕ್ನೆಸ್ ಇರ್ತದೆ ಏನಂದರೆ, ಅಲ್ಲೇನಾದರೂ ಯಂಗ್ ಹುಡುಗಿಯರು ನೋಡಿದರೆ, ಸೊ ಅವ್ರಿಗೆ ಚೀಡಾಯಿಸುವಂಥದ್ದು ಅದು ಇದು ಸ್ವಲ್ಪ ವೀಕ್ನೆಸ್ ಇರ್ತದೆ. ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗಬೇಡಿ, ಅಥವಾ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾ ಕೂತ್ಕೊಳ್ಳೋದು ದಯವಿಟ್ಟು ಅದನ್ನು ಮಾಡಬೇಡಿ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಸೊ ಇದನ್ನೊಂದು ಬಿಡಬೇಕಾಗುತ್ತೆ. ಆನಂತರ ಜಗಳ ಮಾಡುವ ಸ್ವಭಾವ ನಿಮಗೂ ಕೂಡ ಇರ್ತದೆ, ದೇವಸ್ಥಾನ
ಹೋದ್ರೆ ಸಡನ್ ಆಗಿ ಹೋಗುತ್ತೆ, ಇಂಥ ಒಂದು ಪರಿಸ್ಥಿತಿ ಇರ್ತದೆ. ಆನಂತರ ಭೂಮಿಗೆ ಬೇಕಾಗಿ ಹೋರಾಟ ಒಂದು ಮಾಡಲೇಬೇಕು ನೀವು, ಅಂತ ಒಂದು ಪರಿಸ್ಥಿತಿ ಇರ್ತದೆ ಅಲ್ಲಿ, ಅದೆಲ್ಲ ಓಕೆ ಪರವಾಗಿಲ್ಲ, ಅದನ್ನು ಮಾಡ್ಕೊಳ್ಳಿ. ಬಟ್ ಅದು ಸುಸೂತ್ರವಾಗಿ ನಡೀಬೇಕು. ಹಾಗಾದ್ರೆ ಯಾವುದೇ ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ನೀವು ಸೇವೆ ಮಾಡಿ ಬನ್ನಿ ಅಂತ ಹೇಳ್ತೇನೆ. ಅಲ್ವಾ, ದೇವಸ್ಥಾನದಲ್ಲಿ ಸೇವೆ ಮಾಡಿ, ದೇವಿ ಟೆಂಪಲ್ಗೆ ಹೋಗಿ ಸೇವೆ ಮಾಡಿ, ಅದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ನಿಮಗೆ ಕೊಡ್ತೀನಿ. ನೀವು ಏನು ಬೇಕಾದರೂ ಕೆಲಸ ಮಾಡಬೇಕು ಅಲ್ಲಿ, ಅವರ ಸೇವೆ ಮಾಡಬೇಕು. ಈಗ ನೆಲ ಗುಡಿಸೋದಿರ್ಬೋದು, ಅಲ್ಲಿ ನೀವು ಒರೆಸೋದಿರ್ಬೋದು, ನಿಮಗೆ ಸಾಧ್ಯ ಆದರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ನೋಡಿ ಯಾವ ಥರ ರಿಸಲ್ಟ್ ಬರುತ್ತೆ ನಿಮಗೆ, ಯಾವ ಥರ ನಿಮಗೆ ರಿಸಲ್ಟ್ ಬರೀ ಬಹಳ ಒಳ್ಳೆ ರಿಸಲ್ಟ್ ಅಂದು ಬಂದೇ ಬರ್ತದೆ. ಇನ್ನೂ ಬೇಕಾದರೆ ನೀವು ಹೆಸರುಕಾಳನ್ನು ಒಂದಷ್ಟು ಹೆಸರುಕಾಳನ್ನು, ಫಾರ್ ಎಕ್ಸಾಂಪಲ್ ಒಂದು 50 ಕಿಲೋ ಹೆಸರುಕಾಳನ್ನು ನೀವೇನೋ ದೇವಸ್ಥಾನಕ್ಕೆ ದಾನ ಮಾಡಿದಾಗ ಅದರ ಮುಖಾಂತರ ಕೂಡ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಚೆನ್ನಾಗಿರ್ತದೆ. ನಾನು ಹೇಳೋದಾದ್ರೆ ಈ ಮಕರ ಲಗ್ನದ ವಿಶೇಷವಾಗಿ ಸ್ತ್ರೀ ಶಾಪಕ್ಕೆ ಒಳಗಾಗಿರ್ತಾರೆ, ಆಲ್ರೆಡಿ ಸ್ತ್ರೀ ಶಾಪಕ್ಕೆ ಒಳಗಾಗಿರ್ತಾರೆ ಇವರೆಲ್ಲ. ಅದಕ್ಕೋಸ್ಕರ ಜಮೀನಿನ ವಿಚಾರ, ಮನೆಯ ವಿಚಾರ, ವಾಹನದ ಯಾವಾಗಲೂ ಸಮಸ್ಯೆ ಇದ್ದೇ ಇರ್ತದೆ, ಅದು ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಯಾವಾಗ ಶಾಪದಿಂದ ವಿಮೋಚನರಾಗಿಬಿಡ್ತೀರಾ ಆಗ ಪರವಾಗಿಲ್ಲ, ತೊಂದರೆ ಇಲ್ಲ ಅಲ್ವಾ. ನಾನು ಬೇಕಾದರೆ ಅದು ಮಕರ ಲಗ್ನ ಟೆಸ್ಟ್ ಮಾಡಿ ನೋಡಬೇಕಾದ್ರೆ, ಇವತ್ತು ಯಾರಿಗಾದರೂ ಒಂದು ಹುಡುಗಿಯರು ಹೋಗ್ತಾ ಇದ್ದರೆ ಚೀಡಾಯಿಸಿ ನೋಡಿ ಒಮ್ಮೆ, ಒಮ್ಮೆ ಚೀಡಾಯಿಸಿ ಅವರಿಗೆ ಒಂದು ವಾರದಲ್ಲಿ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಬಂದಿಲ್ಲ ಅಂದರೆ ಮತ್ತೆ ಹೇಳಿ. ಯಾಕಂದರೆ ನಿಮ್ಮ ಆ ಒಂದು ವಿಚಾರನೇ ಹಾಗೆ, ಸೊ ಅದನ್ನು ನೀವು ಮಾಡುವಂತೇ ಇಲ್ಲ, ಓಕೆ, ಮಾಡುವಂತೇ ಇಲ್ಲ. ನಿಮಗೆ ನಿಮ್ಮ ಭಾಗ್ಯನೂ ಕೂತು ಬಿಡ್ತದೆ, ಮನೆ ವಿಚಾರಗಳು ಕೂತು ಬಿಡ್ತವೆ, ಲಾಭ ಬರಲಿಕ್ಕೆ ಬಿಡುವುದಿಲ್ಲ, ಕುಟುಂಬ ಸ್ಥಾನ ಡಿಸ್ಟರ್ಬೆನ್ಸ್ ಆಗಿಬಿಡ್ತದೆ, ಓಕೆನಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ನೋಡಿ, ಇದನ್ನು ಯಾರು ಕೂಡ ಮಾಡುವಂತಿಲ್ಲ, ಮಕರ ಲಗ್ನದವ್ರು ಮಾಡುವಂತೇನೇ ಇಲ್ಲ. ಅವ್ರು ಮಾಡಿದ್ರವ್ರಿಗೆ ಅಲ್ಲಿಂದಲೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದಲೇ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಯಂಗ್ ಹುಡುಗಿಯರಿಗೆ ಏನಾದರೂ ನೀವು ತೊಂದರೆ ಕೊಟ್ಟಾಗ ಅದು ಮತ್ತೆ ಕೇಳುವುದೇ ಬೇಡ ಏನಾಗುತ್ತೆ. ಆನಂತರ ಏನು ಮಾಡಬೇಕು, ಆ ದೇವಸ್ಥಾನದ ಹತ್ತಿರ ಹೋದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಮೂತ್ರ ವಿಸರ್ಜನೆ ಮಾಡೋದು, ಉಗುಳುವುದು ದಯವಿಟ್ಟು ಮಾಡಬೇಡಿ. ನಿಮ್ಮ ವೀಕ್ನೆಸ್ ಇರ್ತದೆ ಉಗುಳುವಂಥದ್ದು, ನಿಮ್ಮ ವೀಕ್ನೆಸ್ ಇರ್ತದೆ ಮೂತ್ರ ವಿಸರ್ಜನೆ ಮಾಡುವಂಥದ್ದು ಅಕ್ಕಪಕ್ಕದಲ್ಲಿ, ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅನ್ಯಥ ಮಕರ ಲಗ್ನದವರಿಗೆ ಭೂಮಿ ವಿಚಾರದಿಂದ ಸಮಸ್ಯೆ ನಿವಾರಣೆ ಆಗಲಿ, ಅಷ್ಟು ಸುಲಭದಲ್ಲಿ ಅಂತೂ ಬಿಡುವುದಿಲ್ಲಪ್ಪ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ನಿಮ್ಮ ವೀಕ್ನೆಸ್ ಏನು ಅದನ್ನು ಪಕ್ಕದಲ್ಲಿ ಇಡಿ ಅಂತ ಹೇಳ್ತೇನೆ. ವೀಕ್ನೆಸ್ ಒಂದು 100% ಇದ್ದೇ ಇರ್ತದಪ್ಪ, ಆನಂತರ ಅದು ನಿಮಗೆ ಹೇಗೆ ವಯಸ್ಸು ಹೋಗ್ತಾ ಇರ್ತದಲ್ಲ, ವೀಕ್ನೆಸ್ ಕಡಿಮೆ ಆಗುತ್ತೆ ನಿಮಗೆ, ನಿಮಗೆ ಅಕ್ಕಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನೇನು ಮಾಡಬೇಕಂತ. ಸೊ ಅದನ್ನು ಮಾಡಿಕೊಂಡಾಗ ಏನು ಸಮಸ್ಯೆ ಆಗಲ್ಲ, ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ ಅಂತ ಇಂಡಿಕೇಶನ್ ಇರ್ತದೆ, ರೈಟ್. ಹಾಗಾದರೆ ಮಕರ ಲಗ್ನದವ್ರು ಏನಪ್ಪ ಮಾಡಬೇಕು, ಆ ವಿಚಾರಗಳು ಕೂಡ ನಿಮಗೆ ಗೊತ್ತಾಯಿತು. ಮಕರ ಲಗ್ನದವರು ಏನು ಮಾಡಬೇಕು ಅಲ್ವಾ, ಯಾವ ರೀತಿ ಅವ್ರು ಹೋಗಬೇಕು ಅನ್ನೋ ಒಂದು ವಿಚಾರಗಳು ಕೂಡ ನಿಮಗೆ ಗೊತ್ತಾಯಿದೆ ಅಲ್ವಾ. ಮೇಷದಿಂದ ಮಕರ ಲಗ್ನದವರೆಗೂ ಕೂಡ ಹೇಳಿಕೊಟ್ಟಿದ್ದೇನೆ. ಸೊ ನಿಮ್ಮ ಜಾಗದ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ, ತಾಯಿ ವಿಚಾರ, ಸುಖದ ವಿಚಾರ, ಕೋರ್ಟ್ ಕಚೇರಿ ಪ್ರಾಬ್ಲಮ್ ಉಂಟು ನಿಮಗೆ, ಮನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಮನೆಯಲ್ಲಿನೇ ಮನೆ ಮಾಡಿದ್ದೇವೆ ಬಟ್ ಅಲ್ಲಿ ಆರೋಗ್ಯದ ವಿಶೇಷ ಸಮಸ್ಯೆ ಕಾಡ್ತಾ ಉಂಟು, ಹಣಕಾಸಿನ ಸಮಸ್ಯೆ ಕಾಡ್ತಾ ಉಂಟು, ಯಾಕೋ ಗೊತ್ತಿಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ತಾ ಉಂಟು, ಆ ಮನೆಗೆ ಕಾಲಿಟ್ಟಿದ್ದೇನೆ, ಪ್ರಾಬ್ಲಮೇ ಪ್ರಾಬ್ಲಮ್ ಆಗ್ತಾ ಉಂಟು, ನನಗೆ ಏನು ಮಾಡೋಕೆ ಗೊತ್ತಾಗಲ್ಲ, ಇಂತಹ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇರ್ತಾಗ ನಾನು ಹೇಳಿದಂಥ ಈ ಟೆಕ್ನಿಕ್ಗಳನ್ನು ಉಪಯೋಗ ಮಾಡಿಕೊಂಡಾಗ 100% ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ 3-4 ಮಂತ್ಸಲ್ಲಿ ರಿಸಲ್ಟ್ ನಿಮ್ಮ ಪಾಲಿಗೆ ಇರ್ತದೆ. ಮಾಡಿ ನೋಡಿ ಅಂತ ಹೇಳ್ತೇನೆ, ಯಾವ ರೀತಿ ಕ್ಲೆನ್ಸಿಂಗ್ ಆಗುತ್ತೆ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟಾ. ಸೊ ನೋಡಿ, ಹಾಗಾದರೆ ಮಕರ ಲಗ್ನದವರು ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಅಲ್ಲಿ ಹೋಗಿ ಸೇವೆ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಗಲೀಜು ಮಾಡಲಿಕ್ಕೆ ಅದು ಇದು ಹೋಗಬೇಡ ಅಂತ ಹೇಳಿದ್ರೆ, ಜಗಳ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ, ಯಂಗ್ ಸ್ತ್ರೀಯರಿದ್ರವ್ರಿಗೆ ಚೀಡಾಯಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರೆ, ಅನ್ಯಥ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು 100% ಅಂತ ಹೇಳಿದ್ರೆ ನಿಮ್ಮನ್ನು ಅದು ಬಿಡುವುದಿಲ್ಲ ಯಾವುದೇ ಕಾರಣಕ್ಕೂ. ಅದರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ, ರೈಟಾ. ಇಷ್ಟನ್ನು ಮಾಡ್ಕೊಳ್ಳಿ. ಆನಂತರ ಪ್ಲಾನೆಟರಿ ಪೊಸಿಷನ್ ನೋಡ್ಕೊಂಡು ಬೇರೆ ಬೇರೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಬೇರೆ ಬೇರೆ ಪ್ರೆಡಿಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ನಾನಿಲ್ಲ ಅಂತ ಹೇಳಲ್ಲ. ಸದ್ಯದ ಮಟ್ಟಿಗಂತೂ ಇಷ್ಟೇ. ಸದ್ಯದ ಮಟ್ಟಿಗೆ ಇದನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ನೋಡಿ, ಈಗ ಮಕರ ಲಗ್ನದವ್ರಿಗೆ ಏನಾಗುತ್ತೆ, ಲಗ್ನದಲ್ಲಿ ಈಗ ಗೋಚರದಲ್ಲಿ ಲಗ್ನದಲ್ಲಿ ಶನಿ ಮತ್ತು ಗುರು ಹೋಗ್ತಾ ಇದ್ದಾರಲ್ಲ, ಶನಿ ಎಲ್ಲಿದ್ದಾನೆ, ಗುರುವಿಗೆ ಹಿಂದ್ಗಡೆ ಶನಿ ಇದ್ದಾನೆ. ಹಾಗಾದರೆ ನಿಮಗೆ ಈ ಸಮಯ ಬಹಳ ಆಶಾದಾಯಕ. ಯಾವುದಕ್ಕೆ ಸಂಬಂಧ, ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟದ್ದು, ಗ್ರೋತ್ ಬರುತ್ತೆ ಅಂತ ಇಂಡಿಕೇಶನ್. ಒಂದು ವೇಳೆ ನೀವು ದೇವಸ್ಥಾನದಲ್ಲಿ ಹೋಗಿ ಇಂಥ ತಪ್ಪುಗಳನ್ನು ಮಾಡ್ಕೊಂಡ್ರಿ, ಮತ್ತೆ ಗ್ರೋತ್ ನಿಂತು ಹೋಗುತ್ತೆ, ಅಲ್ಲಿ ಕೂಡ ಗ್ರೋತ್ ಬರಲಿಕ್ಕೆ ಅದು ಬಿಡುವುದಿಲ್ಲ, ಓಕೆನಾ. ಇನ್ನು ಕುಂಭ ಮತ್ತು ಮೀನರಾಶಿ ಬಾಕಿ ಉಳಿದುಬಿಟ್ಟಿದೆ, ಅವ್ರಿಗೆ ಏನಪ್ಪ ಮಾಡಬೇಕು, ಅವ್ರು ಖಂಡಿತ ಹೇಳಿಕೊಡ್ತೀನಪ್ಪ. ಬಟ್ ಈಗ ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.